ನಮಸ್ಕಾರ ವೀಕ್ಷಕರೇ ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ನಿಮಗೆಲ್ಲ ಗೊತ್ತಾಯಿದೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದ ತನಕ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ತನಕ ಬಿಗ್ ಡಿಬೇಟ್ನಲ್ಲಿ ಅವತ್ತಿನ ಬರ್ನಿಂಗ್ ಇಶ್ಯೂಸ್ ಏನಿರುತ್ತೆ ಅದನ್ನು ತೆಗೆದುಕೊಂಡು ನಾವು ಚರ್ಚೆಯನ್ನು ಮಾಡ್ತೀವಿ ಆ ವಿಚಾರದ ಕುರಿತಂತೆ ಸಾಧಕ ಬಾಧಕಗಳು ಪಾಸಿಟಿವ್ ನೆಗೆಟಿವ್ ಎಲ್ಲ ಅಂಶಗಳನ್ನು ವಿಷಯ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರ ಈಗ ಕಳೆದ ಹಲವಾರು ದಿನಗಳಿಂದ ಸಾಕಷ್ಟು ಪ್ರಚಲಿತದಲ್ಲಿ ಇರತಕ್ಕಂಥ ವಿಚಾರ ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗಬೇಕು ಅದರಲ್ಲೂ ಕೂಡ ದಲಿತರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕೂಗು ಅನೇಕ ಸಂಘಟನೆಗಳಿಂದ ಕೇಳಿ ಬರ್ತಾ ಇತ್ತು ರಾಜಕೀಯವಾಗಿ ಯಾರೂ ಕೂಡ ಈ ವಿಚಾರವನ್ನು ಹೇಳದೆ ಹೋದ್ರೂ ಸಂಘಟನೆಗಳ ಮುಖಾಂತರ ಹೇಳಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿಬಂತು ಇದಕ್ಕೆ ಪೂರಕವಾಗಿ ಅನೇಕ ಸಂಘಟನೆಗಳು ಹೌದು ದಲಿತ ಮುಖ್ಯಮಂತ್ರಿಯೊಬ್ಬರನ್ನ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯಕ್ಕೆ ನಿಯೋಜನೆ ಮಾಡಬೇಕು ಅಂತಕ್ಕಂಥ ಕೂಗು ಇವತ್ತಿನ ಬೆಳವಣಿಗೆ ಅಂದರೆ ಅನೇಕ ಮಠಾಧೀಶರು ಕೂಡ ಈ ಕೂಗಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಪರಮೇಶ್ವರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ದಕ್ಷ ವ್ಯಕ್ತಿ ಅಂತಕ್ಕಂಥ ಕೂಗನ್ನು ಹೇಳಿರ್ತಕ್ಕಂಥದ್ದು ಮಾತನ್ನು ಹೇಳಿರ್ತಕ್ಕಂಥದ್ದು ಈಗ ಹುಟ್ಟುಕೊಂಡಿರ್ತಕ್ಕಂಥ ಪ್ರಶ್ನೆ ಬಹುಮತವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ತಂದಿರತಕ್ಕಂಥ ಸಂದರ್ಭದಲ್ಲಿ ಎರಡು ವರ್ಷ ಅವಧಿ ಪೂರ್ಣಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನಪರ ಕಾಳಜಿಯನ್ನು ಹೊತ್ತುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಜನಪರ ಘೋಷಣೆಗಳನ್ನು ಜನಪರ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಅನಿವಾರ್ಯ ಇದೆಯಾ ಇಲ್ವಾ ಅಥವಾ ಕೆಲವರು ಹೇಳೋ ಪ್ರಕಾರ ಕಾಂಗ್ರೆಸ್ ಪಕ್ಷ ಏನಾದರೂ ಮಾತು ಕೊಟ್ಟಿತ್ತ ಸ್ವಲ್ಪ ಅವಧಿಗೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಿ ಆನಂತರ ನಾವು ದಲಿತರನ್ನ ಸಿಎಂ ಮಾಡ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ದಲಿತರನ್ನ ಸಿಎಂ ಮಾಡೋ ತನಕ ಇವರು ಹೋರಾಟವನ್ನು ಕೈಬಿಡೋದಿಲ್ವ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತಿನ ಬಿಗ್ ಡಿಬೇಟ್ ಅನ್ನು ಆರಂಭ ಮಾಡ್ತಾ ಇದ್ದೀನಿ ಇದೇ ಇವತ್ತಿನ ವಿಶೇಷ ದಲಿತ ಎಂಗೆ ಬಲಿತ ಹೋರಾಟ ಸೊ ಈಗ ನಾನು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಗಣ್ಯರು ತಮ್ಮ ತಮ್ಮ ರಿಯಾಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಮೊದಲಿಗೆ ಅದನ್ನು ನೋಡೋಣ ಎನ್ ಮೂರ್ತಿ ಮತ್ತು ಸಚಿವ ಆಂಜನೇಯ ದಲಿತ ಸಿಎಂ ಪರ ಹೇಳಿಕೆಗೆ ಏನಂತ ಹೇಳಿದರೆ ನೋಡೋಣ ಬನ್ನಿ ಪರಮೇಶ್ವರವರನ್ನು ಮೊದಲನೇ ಆದ್ಯತೆ ಅರ್ಹರು ಆಗಿದೆ ಅಂತ ಹೇಳಿದ್ವಿ ನಾವು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇವೆ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕು ಅವ್ರು ಯಾರನ್ನೇ ಮಾಡಲಿ ಖರ್ಗೆ ಅವರು ಮಾಡಲಿ ಪರಮೇಶ್ವರ್ ಅವ್ರನ್ನ ಮಾಡಲಿ ಶ್ರೀನಿವಾಸ ಪ್ರಸಾದ್ ಮಾಡಲಿ ಆಂಜನೇಯವ್ರನ್ನ ಮಾಡಲಿ ಮುನಿಯಪ್ಪನ ಮಾಡಲಿ ನಾವು ಒಪ್ತಾಯ್ತೇವೆ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ಪ್ರಧಾನಿ ಆಗಲಿ ಮುಖ್ಯಮಂತ್ರಿ ಆಗಲಿ ದಲಿತರೊಬ್ಬರನ್ನ ಮಾಡೇ ಇಲ್ಲ ಆದ್ರೆ ದಲಿತರನ್ನ ಖರ್ಗೆ ಅವರಿಗೆ ಸ್ಥಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ನೀವು ವಿರೋಧ ಪಕ್ಷದ ಸ್ಥಾನ ಅನೇಕ ಸಂದರ್ಭಗಳಲ್ಲಿ ವಿರೋಧ ಪಕ್ಷದ ಅಧ್ಯಕ್ಷರುಗಳನ್ನು ಮಾಡಿದ್ದೀರಿ ವಿರೋಧ ಪಕ್ಷ ನಾಯಕರುಗಳನ್ನು ಮಾಡಿದ್ದೀರಿ ಪಕ್ಷದ ಅಧ್ಯಕ್ಷರುಗಳನ್ನು ಮಾಡಿದ್ದೀರಿ ಆದರೆ ಮುಖ್ಯಮಂತ್ರಿ ಸ್ಥಾನ ಬಂದಾಗ ನೀವು ಬೇರೆ ಮೇಲ್ಜಾತಿ ಅವರಿಗೆ ಅಂಥ ಪ್ರವೃತ್ತಿ ಏನಿದೆ ಇದನ್ನು ದಲಿತರನ್ನು ತೇಜವಧೆ ಮಾಡುವಂಥದ್ದು ಸಾಮಾಜಿಕ ನ್ಯಾಯ ಕೊಟ್ಟಂಗಲ್ಲ ಇದು ಪ್ರಜಾತಂತ್ರ ಇರತಕ್ಕಂಥ ವ್ಯವಸ್ಥೆ ಎಲ್ಲ ಜಾತಿಯವರು ಕೂಡ ಅದಕ್ಕೆ ಒಗ್ಗೂಡಬೇಕು ಎಲ್ಲ ಜಾತಿಯವರು ಕೂಡ ಸಹಕಾರ ಮಾಡಬೇಕು ಆಗ ನಾವು ದಲಿತರನ್ನ ಮತ್ತು ಇತರನ್ನೇ ಸಿ ಎಮ್ನ ನೋಡಲಿಕ್ಕೆ ಸಾಧ್ಯ ಎರಡು ಸಾವಿರದ ಹದಿನೆಂಟರವರೆಗೂ ಇಲ್ಲಿ ಆ ವಿಷಯ ಅಪ್ರಸ್ತುತ ಈ ಸಕಾಲವೂ ಕೂಡ ಅಲ್ಲ ಅದನ್ನು ದಯಮಾಡಿ ಕೈಬಿಟ್ಬಿಡಿ ನಿಮಗೆ ಅಷ್ಟೊಂದು ಕಾಂಗ್ರೆಸ್ಸಿನ ಮೇಲೆ ಅಥವಾ ಪರಮೇಶ್ವರವ್ರ ಮೇಲೆ ಪ್ರೀತಿ ಇದ್ರೆ ಮೊದಲು ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದುಬಿಡಿ ಎಸ್ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನಾವು ಗ್ರಾಫಿಕ್ಸ್ ಸಹಾಯದಲ್ಲಿ ನೋಡೋಣ ಮೊದಲನೇದಾಗಿ ರಾಜ್ಯಕ್ಕೆ ದಲಿತ ಸಿಎಂ ಅಗತ್ಯ ಇದೆ ಅಂತಕ್ಕಂಥ ಕೂಗು ಇತ್ತೀಚೆಗೆ ಸಾಕಷ್ಟು ಕೇಳಿ ಬರ್ತಾ ಇರತಕ್ಕಂಥದ್ದು ರಾಜ್ಯಕ್ಕೆ ದಲಿತ ಸಿಎಂನ ಅಗತ್ಯವಿದೆ ಅಂತಕ್ಕಂಥ ಕೂಗು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಸುದ್ದಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ಉದಾಹರಣೆಗೆ ಛಲವಾದಿ ಮಹಾಸಭಾ ಆಗ್ಬೋದು ಸಮತಾ ಸೈನಿಕ ದಳ ಆಗ್ಬೋದು ಹೀಗೆ ಅನೇಕ ಸಂಘಟನೆಗಳು ಒಗ್ಗೂಡಿ ಒಂದು ದೊಡ್ಡ ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿ ಒಕ್ಕೊರಲಿನ ನಿರ್ಧಾರವನ್ನು ತೆಗೆದುಕೊಂಡ್ರು ಅದು ನಮ್ಮ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯ ಅಗತ್ಯ ಇದೆ ಅಂತನ್ಬಿಟ್ಟು ಇನ್ನು ಎರಡನೇ ಅಂಶ ಪರಮೇಶ್ವರ್ ಅವರನ್ನ ಸಿ ಎಂ ಮಾಡಬೇಕು ಅಂತಕ್ಕಂಥ ಹೋರಾಟ ಆರಂಭದಲ್ಲಿ ಸಾಕಷ್ಟು ಕೇಳಿಬಂತು ಪರಮೇಶ್ವರ್ ಅವರೇ ಮುಗಿದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಆದರೆ ಯಾವಾಗ ಪರಮೇಶ್ವರ್ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ ಅಥವಾ ಪರಮೇಶ್ವರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ನೀಡಲಾಗಿದೆ ಅಂತಕ್ಕಂಥ ಮಾತು ಕಾಂಗ್ರೆಸ್ ಪಕ್ಷದಿಂದ ಕೇಳಿಬಂತು ಆನಂತರ ಆ ನಂತರ ಹೌದು ದಲಿತರು ಯಾರಾದರೂ ಆಗಬಹುದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಆಂಜನೇಯ ಆಗ್ಬೋದು ಶ್ರೀನಿವಾಸ್ ಪ್ರಸಾದ್ ಆಗ್ಬೋದು ಮುನಿಯಪ್ಪನವರಾಗ್ಬೋದು ಯಾರನ್ನಾದರೂ ಮಾಡಿ ಅಂತಕ್ಕಂಥ ಕೂಗು ಇದಾದ ಮೇಲೆ ದಲಿತ ದಲಿತ ಸಿ ಎಮ್ಗೋಸ್ಕರ ಈಗ ಬಳ್ಳಾರಿಯಿಂದ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಕೇಳಬಂದಿರತಕ್ಕಂಥದ್ದು ಈಗಾಗಲೇ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿ ತನ್ನ ಚುನಾವಣೆಯಲ್ಲಿ ದೊಡ್ಡ ಯಶಸ್ಸನ್ನು ಕಾಣ್ತು ಅದಕ್ಕೆ ವಿರುದ್ಧವಾಗಿ ಈಗ ದಲಿತ ಸಿಎಂಗೋಸ್ಕರ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಇನ್ನು ಪಾದಯಾತ್ರೆ ಪಾಲಿಟಿಕ್ಸ್ಗೆ ಹೊಸ ತಿರುವು ಸಿಕ್ಕಿರತಕ್ಕಂಥದ್ದು ಅಂತಂದರೆ ಇಷ್ಟೆಲ್ಲ ನೋಡ್ತಾ ಇದ್ದರೆ ಒಂದು ಅನುಮಾನ ಬರುತ್ತೆ ಕೇವಲ ಸಂಘಟನೆಗಳು ಮಾತ್ರ ಅಂದರೆ ದಲಿತ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಾತ್ರ ಇದನ್ನು ಮಾಡ್ತಾ ಇದೆಯಾ ಅಥವಾ ಇವರ ಹಿಂದೆ ಯಾರಾದರೂ ರಾಜಕಾರಣಿಗಳ ಬಲ ಇದೆಯಾ ಅವರು ಬಲವಾಗಿ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸೊ ಈ ಎಲ್ಲ ಬೆಳವಣಿಗೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇರಿಸು ಮುರುಸನ್ನು ತಂದಿರತಕ್ಕಂಥದ್ದು ಎಸ್ ಈ ಎಲ್ಲ ಅಂಶಗಳ ಕುರಿತಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನಾಲ್ವರು ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಮೊದಲನೇದಾಗಿ ಕರ್ನಾಟಕ ಉಸ್ತುವಾರಿ ಬಿಎಸ್ಪಿಯ ರಾಜ್ಯ ಸಂಯೋಜಕರಾಗಿರ್ತಕ್ಕಂಥ ಮಾರಸಂದ್ರ ಮಾರಸಂದ್ರ ಮುನಿಯಪ್ಪನವರು ನಮ್ಮ ಜೊತೆ ಇದ್ದಾರೆ ಸರ್ ನಮ್ದು ಹಂಗಲ್ಲ ಮಾರಸಂದ್ರ ಮುನಿಯಪ್ಪನವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೆ ಚಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರು ನಿವೃ ನಿವೃತ್ತ ಐಎಎಸ್ ಅಧಿಕಾರಿ ಆಗಿರ್ತಕ್ಕಂಥ ಶಿವರಾಮ್ ಅವರು ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ನಮ್ ಜೊತೆ ಇದ್ರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಪಿ ರಮೇಶ್ ಅವ್ರ ನಮ್ ಜೊತೆ ಇದ್ರೆ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಕ್ಯಾಮರಾಗಳನ್ನ ಯಾವ ರೀತಿ ನಾವು ಅರೇಂಜ್ ಮಾಡ್ಕೊಂಡಿರ್ತೀವಿ ಆ ರೀತಿ ನಾವು ವೆಲ್ಕಮ್ ಮಾಡ್ತಾ ಬರ್ತೀವಿ ನಮ್ಮ ಟೆಕ್ನಿಕಲ್ ವಿಚಾರ ನಾನು ಇಲ್ಲ ನಿಮ್ಮಿಂದನೇ ಆರಂಭ ಮಾಡ್ಬಿಡ್ತೀನಿ ಸರ್ ಇಲ್ಲ ಮೊದಲಿಗೆ ನಮಗೆ ಕಾಂಗ್ರೆಸ್ ಮತ್ತೆ ಸಂಘಟನೆಯ ಹೊರತಾಗಿ ನಿಮ್ಮಿಂದ ಒಂದು ಮಾತಾಗಿರ್ತಕ್ಕಂಥದ್ದು ಎಲ್ಲರ ವೈಯಕ್ತಿಕ ಅಭಿಪ್ರಾಯ ಈಗ ರಾಜ್ಯದಲ್ಲಿ ಎದ್ದಿರತಕ್ಕಂಥ ಈ ಧ್ವನಿ ದಲಿತ ಸಿಎಂ ನ ಅಗತ್ಯ ಇದೆ ಇದಕ್ಕೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್ ಬೇಡಿಕೆ ಏನು ಕರೆಕ್ಟ್ ಇದೆ ಆದ್ರೆ ಕಾಂಗ್ರೆಸ್ ಅಜೆಂಡಾದಲ್ಲಿ ಯಾವತ್ತು ಕೂಡ ಅರವತ್ತೆಂಟು ವರ್ಷದಲ್ಲಿ ದಲಿತ ಮಾಡಬೇಕನ್ನ ಅಜೆಂಡಾ ಅವರಲ್ಲಿ ಇಲ್ಲ ಅವ್ರ ಅಜೆಂಡಾ ಇರೋದೇನಂದ್ರೆ ದಲಿತರು ಓಟ್ ಓಕೆ ತಗೋಬೇಕಷ್ಟೇ ಆಗಿರೋ ಸಿಎಂ ಮಾಡಕ್ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಇಲ್ಲ ಅವ್ರಿಗೆ ಮಾಡಲ್ಲ ಅವ್ರಿಗೆ ಇಷ್ಟ ಇಲ್ಲ ಅವ್ರು ಯಾವತ್ತು ಕೂಡ ದಲಿತ ಈ ಹಿಂದೆ ಮಾಡಿದಾರಲ್ಲ ಎಲ್ಲಿ ಮಾಡಿದಾರೆ ಈ ಹಿಂದೆ ನೋಡಿ ನಮ್ಮ ರಾಜ್ಯದಲ್ಲಿ ಇಲ್ಲ ಬೇರೆ ರಾಜ್ಯದಲ್ಲ ನೋಡಿ ದಾಮೋದರ್ ಸಂಜೀವಯ್ಯ ಅಂತ ಅಂದ್ಬಿಟ್ಟು ಆಂಧ್ರಪ್ರದೇಶದ ಎರಡನೇ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಆಯ್ತು ಅದಾದ ನಂತರ ಈಗ ಇತ್ತೀಚೆಗೆ ಬಾರಿ ಸುಶೀಲ್ ಕುಮಾರ್ ಶಿಂದೆ ಆಗಿದ್ರು ಹೌದು ಅಲ್ಲಿ ಕೂಡ ಕಾಂಗ್ರೆಸ್ ಒಂದು ತೊಂದರೆ ಬಂತು ಆ ಕಾರಣಕ್ಕೆ ಮಾಡಿ ಇಳಿಸಿದ್ರು ಇವತ್ತು ಕೂಡ ಆಪೋಸಿಷನ್ ಪಾರ್ಟಿಗೆ ಐವತ್ತಾರು ಎಂ ಪಿ ಬೇಕು ಹೌದು ಐವತ್ತಾರು ಎಂ ಪಿ ಇದ್ರೆ ಅವ್ರನ್ನ ಆಪೋಸಿಷನ್ ಲೀಡರ್ ಮಾಡ್ತಿರಲ್ಲ ಅಲ್ಲಿ ನಲ್ವತ್ ಇದೆ

ಪ್ರಧಾನಮಂತ್ರಿ ಎಲ್ಲಾ ಲೆಕ್ಕದಲ್ಲೂ ಹಬ್ಬದ ಇತ್ತು ಅವತ್ತು ಮಾಡಕ್ ಅವ್ರನ್ನ ಬಿಡ್ಲಿಲ್ಲ ಪ್ರಿ ಮಾಡ್ತೀವಿ ಅಂತ ಹೇಳಿದ್ರು ಮೋಸ ಮಾಡಿದ್ರು ಎನ್ ರಾಜ ಮಾಡಿದ್ರು ಕೆ ರಂಗನಾಥ್ ಮಾಡಿದ್ರು ಕರಿಗೆ ಮೂರು ಸಾರಿ ಮಾಡಿದ್ರು ಪರಮೇಶ್ವರ್ ಇವಾಗ ಮಾಡಿದಾರೆ ಅಂಬೇಡ್ಕರ್ನೆ ಸೋಲಿಸಿದ್ರಲ್ಲ ತಮ್ಮ ವ್ಯಕ್ತಿ ಈಗ ಅನಿವಾರ್ಯತೆ ಇದೆಯಾ ಅಂತಕ್ಕಂಥದ್ದು ಯಾಕೆ ಈ ಹೋರಾಟ ಆರಂಭ ಆಗಿದ್ದು ಸರ್ ಈಗ ಮುನಿಯಪ್ಪ ಅವರು ಹೇಳದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಪರ ಹೃದಯ ಇಲ್ಲ ಮೊದಲನೇದಾಗಿ ಅದು ಅವತ್ತಿನಿಂದ ನಾವು ಯೋಚನೆ ಮಾಡಿದಾಗ ಇವತ್ತರೆಗೂ ಸಾಧ್ಯವೇ ಇಲ್ಲ ಬಿಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಮನ್ಸ ಏನಿದೆ ದಲಿತರು ಗುಲಾಮರಾಗೇ ಇರಬೇಕು ಮಾಡಬೇಕು ಅಧಿಕಾರದ ಹಂಚಿಕೆ ಪ್ರಶ್ನೆ ಬಂದಾಗ ದಲಿತರನ್ನ ತುಳಿತಕ್ಕಂಥ ಕೆಲಸ ನೆಗ್ಲೆಕ್ಟ್ ಮಾಡೋದು ಅಲ್ಲ ತುಳಿತಕ್ಕಂಥ ವ್ಯವಸ್ಥಿತವಾಗಿ ತುಳಿತಕ್ಕಂಥ ಕೆಲಸ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋ ಅವಕಾಶಗಳು ಬಂದಾಗ ಧರ್ಮಸಿಂಗ್ನ ಮಾಡಿದ್ರು ಧರ್ಮಸಿಂಗ್ ಅವ್ರನ್ನ ಮಾಡಿದ್ರು ಅಥವಾ ಇವರು ನಮ್ಮ ಪರಮೇಶ್ವರ್ನ ಮಾಡುವಂಥ ಸಂದರ್ಭಕ್ಕೆ ಎಂಥ ಸಂಚು ಮಾಡಿದ್ರು ನೋಡ್ರಿ ಪಾಪ ಸಿದ್ದರಾಮಯ್ಯ ಅವರು ಬಹಳ ಒಳ್ಳೆಯವರು ನಮಗೆಲ್ಲ ಬಹಳ ಆತ್ಮೀಯರು ಅವರು ಬೇರೆ ಒಂದು ಕಡೆ ಇದ್ದರು ಕುರುಬರನ್ನ ಇಲ್ಲಿ ಓಲೈಸೋ ಕಾರಣಕ್ಕಾಗಿ ಮತ್ತು ಆ ಮೂಲಕ ದಲಿತರನ್ನ ತುಳಿಯೋದಕ್ಕಾಗಿ ಏನು ಅವಶ್ಯಕತೆ ಇರಲಿಲ್ಲ ಶೋಷಣೆನೂ ನಡೀತಾ ಇದೆ ತುಳಿತಾ ಇದಾರೆ ಅತ್ಯಂತ ಶೋಷಣೆ ಬಹುಶಃ ಖರ್ಗೆ ಅವರು ಮತ್ತು ನಮ್ಮ ಶ್ರೀನಿವಾಸ್ ಯಾರು ಯಾರು ಪರಮೇಶ್ವರ್ ಅವರು ಅವರು ಅನುಭವಿಸಿದಂತ ದುಃಖ ಬಹುಶಃ ದಲಿತ ಜನಾಂಗದಲ್ಲಿ ಯಾರು ಅನುಭವಿಸಿಲ್ಲ ಶಿವರಾಮ್ ಅವರು ತಾವೇನು ಹೇಳ್ತೀರಾ ಅದಕ್ಕೂ ಮೊದ್ಲು ನಿಮ್ಮ ನಾನೊಂದು ಮೀಡಿಯಾದಲ್ಲಿ ನಿಮ್ಮ ಒಂದು ಬೈಟ್ ನೋಡಿದ್ದೆ ಅದರಲ್ಲಿ ತಾವು ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಒಂದು ವಾಗ್ದಾನವನ್ನ ಕೊಟ್ಟಿತ್ತು ಅಲ್ಲ ಆ ರೀತಿ ಒಂದು ಹೇಳಿಕೆ ನಂತರ ನಂತರ ಅಂದ್ರೆ ನಾವು ನಾವು ಅಂದ್ರೆ ಪರಮೇಶ್ವರ್ ಅವರು ಅವರು ಅವ್ರ ಕ್ಯಾಪ್ಟನ್ಶಿಪ್ ನಲ್ಲಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ನ ಕಾಂಗ್ರೆಸ್ ನಾಯಕತ್ವ ಚುನಾವಣೆಗೆ ಹೋಯ್ತು ನೂರಿಪ್ಪತ್ತೊಂದು ಸ್ಥಾನ ಗೆಲ್ತು ಅಂದ್ಮೇಲೆ ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕನ ನಾಯಕತ್ವವನ್ನ ಅಂದಾಗ ಎಂದಾಗ ನಮ್ ಜನ ಎಲ್ಲರೂ ಕೂಡ ಅವ್ರಿಗೆ ಅಂದ್ರೆ ಅವರ ನಾಯಕತ್ವ ಅಂತ ಸಿದ್ದರಾಮಯ್ಯ ನಾಯಕತ್ವ ಇಲ್ಲ ಸಿದ್ದರಾಮಯ್ಯವರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಾದ್ರೆ ಎಲೆಕ್ಟೆಡ್ ಅವರು ಸಿಎಂ ಕ್ಯಾಂಡಿಡೇಟ್ ಅವಾಗ ಎಲೆಕ್ಷನ್ ಸಿಎಂ ಪಕ್ಷ ಅಧಿಕಾರ ಅಧಿಕೃತವಾಗಿ ಹೇಳಿರ್ಲಿಲ್ಲ ಆದ್ರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ ನೂರಿ ಸೀಟ್ ತಂದು ಕೊಟ್ಟರಲ್ಲ ಅದು ಸಿದ್ದರಾಮಯ್ಯ ಅವರು ಎಷ್ಟು ತಂದ್ಕೊಟ್ರು ಆ ಪರಮೇಶ್ವರ್ ಅವರು ಎಷ್ಟು ತಂದ್ಕೊಟ್ರು ಕೊಟ್ಟರು ನೀವು ಅಂಕಿ ಅಂಶಗಳು ಗೊತ್ತಾಗ್ಬಿಡ್ತದೆ ಇದೇ ಮಾತನ್ನ ಕಾಂಗ್ರೆಸ್ ಅವ್ರನ್ನ ಕೇಳಿದಾಗ ಐ ಆಮ್ ಸಾರಿ ರಮೇಶ್ ಅವರು ಇದಾರೆ ಏನ್ ಹೇಳ್ತಾರೆ ಗೊತ್ತಾ ಅವರೇ ಅವರೇ ಸೋತ್ರ ಅವ್ರೇನ್ ತಂದು ಕೊಡೋದು ಅಂತಾರೆ ಅವರು ಸೋಲ್ಸಿದ್ರು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಎಷ್ಟು ಜನ ಕುರುಬರ ಶಾಸಕರನ್ನ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ರು ಆದ್ರೆ ಪರಮೇಶ್ವರ್ ಅವರು ತಮ್ಮ ಉದಾರತೆಯನ್ನ ಎಕ್ಸ್ಪಾಂಡ್ ಮಾಡಿ ಎಲ್ಲ ಜನಾಂಗದವ್ರನ್ನು ಗೆಲ್ಸ್ಕೊಂಡ್ ಬಂದ್ರು ದಲಿತರು ಅಷ್ಟೇ ಇಲ್ಲ ಇನ್ಫ್ಯಾಕ್ಟ್ ದಲಿತರಿಗೆ ಬಹಳ ಮೋಸ ಆಯ್ತು ಟಿಕೆಟ್ ಹಂಚಿಕೆ ಅದು ಈಗ ಬೇಡ ನಮಗೆ ಇವಾಗ ಮೂರು ಜನ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ನೇರ ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋ ಮನಸ್ಸಿಲ್ಲ ದಲಿತ ಪರವಾದ ಮನಸ್ಸಿಲ್ಲ ದಲಿತ ಪರವಾದ ಹೃದಯ ಇಲ್ಲ ದಲಿತರನ್ನ ಶೋಷಣೆ ಮಾಡ್ತಿದ್ದಾರೆ ತುಳಿತಿದ್ದಾರೆ ಇಷ್ಟು ಮಾತುಗಳು ಅವರ ಸಾರಾಂಶ ತಾವೇನು ಹೇಳ್ತೀರಾ ಈಗ ನಾನು ಒಬ್ಬ ದಲಿತನಾಗಿ

ಎರಡ್ ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿದ್ದಾರೆ ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಆಯ್ತರ ಈಗ ಇದು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಇವತ್ತು ಈ ಚರ್ಚೆ ಮಾಡ್ತಾ ಇರತಕ್ಕಂತ ಮಾನ್ಯ ಮುನಿಯಪ್ಪ ಅವರ ಸಾರಿ ಮುನಿಯಪ್ಪ ಅವರಾಯ್ತು ವೆಂಕಸ್ವಾಮಿ ಅವರಾಯ್ತು ಶಿವರಾಮ್ ಅವರಾಯ್ತು ಇವರು ಮೂರೂ ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೇನು ಕಾಂಗ್ರೆಸ್ ಪಕ್ಷದವರು ಅಲ್ಲ ಹೌದು ಮತ್ತು ಕಾಂಗ್ರೆಸ್ ಪಕ್ಷದ ಚುನಾವಣೆ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇವರಿಂದ ಯಾವೊಂದು ಹತ್ತು ಓಟು ಸಹಿತ ಇವರಿಂದ ಇವರೇನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಸಿಲ್ಲ ಇವರು ಸಹಿತ ಶಿವರಾಮ್ ಅವರು ಎರಡ್ ಸಾವಿರದ ಎಂಟರಲ್ಲಿ ಹಿಂದೆ ಎಲ್ಲಾ ಐಎ ಅಧಿಕಾರಿಗಳನ್ನ ದಲಿತ ಅಧಿಕಾರಿಗಳನ್ನ ಕರೆದು ಸಭೆಗಳನ್ನ ಮಾಡುದು ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಧ್ಯಕ್ಷರಿದ್ರು ಆ ಸಂದರ್ಭದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಸಂದರ್ಭದಲ್ಲಿ ದಲಿತದ ಬಗ್ಗೆ ಎಲ್ಲರೂ ಸೇರಿಸಿ ಸಭೆನು ಸಹಿತ ಮಾಡಿದ್ರು ಇವರ ಸ್ನೇಹಿತರು ಸುಭಾಷ್ ಭರಣಿಯವ್ರಿಗೆ ಟಿ ನರಸಿಪುರದಲ್ಲಿ ಟಿಕೆಟ್ ಸಿಗ್ಲಿಲ್ಲ ಆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೋಸ್ಕರ ದಲಿತ ಮುಖ್ಯಮಂತ್ರಿಗೋಸ್ಕರ ಇವರು ಸಪೋರ್ಟ್ ಮಾಡ್ಲಿಲ್ಲ ಅವಾಗ ಇವರು ಸುಭಾಷ್ ಭರಣಿನ ಬಿಜೆಪಿಗ ನಿಲ್ಲಿಸ್ತಾರೆ ಮಾನ್ಯ ಶಿವರಾಮ್ ಅವರು ಸಹಿತ ಎಲ್ಲಾ ಪಕ್ಷದಲ್ಲೂ ಸಹಿತ ಓಡಾಡಿದ್ದಾರೆ ಇವತ್ತು ಸಹಿತ ಜೆ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಿಂತು ಅವರು ಇದ್ದವರು ಮೊನ್ನೆ ಅಂದ್ರೆ ಹೇಳೋ ಪ್ರಕಾರ ಕೇಳೋ ನಮ್ಮ ವೆಂಕಟಸ್ವಾಮಿಯವರು ಅವರ ಅಧ್ಯಕ್ಷರೇ ರಾಮದಾಸ್ ಅವರು ಬಿಜೆಪಿ ಅಂಬೇಡ್ಕರ್ ಅವರು ಬಿಜೆಪಿ ಬಿಜೆಪಿ ಸಪೋರ್ಟ್ ಮಾಡಿದ್ರು ಆಯ್ತರ ಮತ್ತು ಬಿ ಎಸ್ ಪಿ ಸಾಹೇಬರು ಬಿ ಎಸ್ ಪಿ ನಲ್ಲಿ ಇದ್ದೇ ಇದ್ದಾರೆ ಮುನಿಯಪ್ಪ ಅವರು ಈಗ ಕಾಂಗ್ರೆಸ್ ವಿರುದ್ಧ ಇರತಕ್ಕಂತ ಈ ಎಲ್ಲಾ ಜನ ಒಗ್ಗೂಡಿ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂತ ನಾಯಕತ್ವನ ಬದಲಾವಣೆ ಮಾಡ್ಬೇಕು ನೀವು ಅಂತ ಹೇಳೋದ್ರಲ್ಲಿ ಅರ್ಥವಿದೆಯಾ ಮತ್ತೆ ಇವ್ರಿಗೆ ಒಂದು ನೈತಿಕತೆ ಇದೆ ಅಲ್ಲ ನಾನು ಈ ಚರ್ಚೆಗೆ ಮುಖ್ಯಮಂತ್ರಿಗಳನ್ನ ಇಲ್ಲಿ ಯಾರ ಸೀನಿಯರ್ ಲೀಡರ್ ಕರಿಬೇಕಾಯ್ತು ಅವ್ರ ಹತ್ರ ಮಾತಾಡ್ತಿದ್ವಿ ಇವ್ ನಿಮ್ಮ ಹತ್ರ ಮಾತಾಡಂಗಿಲ್ಲ ಬಿಡಂಗಿಲ್ಲ ಒಂದು ಬಿಎಸ್ಪಿ ಬಹಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಒಬ್ಬ ದಲಿತನ್ನ ಚೀಫ್ ಮಿನಿಸ್ಟರ್ ಮಾಡ್ಬೇಕನ್ನ ಬಹುಜನ್ ಸಮಾಜ ಪಕ್ಷ ಅಜೆಂಡಾ ಇಲ್ಲ ಅಂದ್ರೆ ಕಾಂಗ್ರೆಸ್ ಜಗ್ಜೋನ್ ರಾಮ್ ಅವ್ರ ಕಾಲ್ದಿಂದ ಪರಮೇಶ್ವರ್ ವರ್ಗು ಹೆಂಗ್ ಮೋಸ ಮಾಡ್ಕೊಂಡ್ ಬಂದಿದ್ರು ಅವ್ರ ನೆಂಬಾಡಿ ಅಂತ ಬಿ ಅಂಬೇಡ್ಕರ್ ಅವ್ರು ಎಸ್ ಪಿ ಎಸ್ ಎಲ್ ಎಲ್ ಎಚ್ ಅವ್ರ ಮಾಯಾವರ್ ಮಾಡಲಾರ್ದ ಪಕ್ಷದಲ್ಲಿ ಬಿ ಎಸ್ ಪಿ ನಿಂತಿದೆ ಅದನ್ನೆಲ್ಲ ಕಾಂಗ್ರೆಸ್ ವೋಟಗಳನ್ನ ತೆಗೆದುಕೊಂಡಿರತಕ್ಕೂ ಬಿ ಎಸ್ ಪಿ ಯಾರು ಕಾಂಗ್ರೆಸ್ಗೆ ಯಾರು ರಿಸರ್ವೇಷನ್ ಇತ್ತು ಓಟ್ ಅದ್ ಓಟ್ರೆ ಹೇಳ್ತಾ ಇರತಕ್ಕ ಸೋನಿಯಾ ಗಾಂಧಿದ್ರೆ ದಲಿತರ ಓಟನ್ನ ನಿಮ್ಮ ಯಜಮಾನಿಕ ನಿಮ್ ಗಲಾಮಗಿರಿ ಅಂದ್ರೆ ಹೇಳ್ತಾ ಇಲ್ಲ ನಾನು ಬಿಎಸ್ಪಿ ಓಟು ಕಾಂಗ್ರೆಸ್ ಓಟು ಎರಡೂ ಒಂದೇ ಮುನಿಯಪ್ಪನವ್ರು ಒಂದ್ ನಿಮಿಷ ಸರ್ ಯಾವ ದಲಿತ ಮುಖ್ಯಮಂತ್ರಿಗಳು ಸಹಿತ ಅಥವಾ ಯಾವ ಮುಖ್ಯಮಂತ್ರಿಗಳು ದಲಿತ ಅಂತ ಹೇಳ್ತಾ ಇಲ್ಲ ನಾನು ಯಾವ ಮುಖ್ಯಮಂತ್ರಿಗಳು ಸಹಿತ ದಲಿತರಿಗೆ ಸಹಾಯ ಮಾಡಿದಂತ ಒಂದು ಕಾರ್ಯಕ್ರಮ ಕೊಟ್ಟಿರತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ್ದು ಎಸ್ ಸಿ ಪಿ ಟಿ ಎಸ್ ಪಿ ವಿಚಾರ ಮಾತಾಡೋಣ ಕೇವಲ ಕೊಡೋದೇ ಅಲ್ಲ ಅದನ್ನ ಆ ಹಣನ ಖರ್ಚು ಮಾಡ್ಲಿಲ್ಲ ಅಂದ್ರೆ ಯಾವೊಬ್ಬ ಅಧಿಕಾರಿ ಇರ್ತಾರೆ ಅವ್ರಿಗೂ ಸಹಿತ ಶಿಕ್ಷೆ ಅದರಲ್ಲಿ ಕೋಟಿ ರೂಪಾಯಿ ಆಲೋಚನೆ ಪಿಡಬ್ಲೋಲ್ಲ ದಲಿತ ದಲಿತ ಚಳವಳಿ ಇವಾಗಿಂದ ಇತ್ತ ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗ ಇದ್ರಲ್ವಾ ಅವಾಗಿಂದಲೂ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳಲ್ಲಿ ಯಡಿಯಪ್ಪನವರು ಎದೆ ತಟ್ಟು ಹೇಳ್ಕೊಳ್ಬಹುದು ಯಾಕೆ ಇವಾಗ ನೀವು ಹೇಳಿದ್ರಲ್ಲ ಇವ್ರು ಯಾರಿಗೂ ಕೂಡ ನೈತಿಕತೆ ಇಲ್ಲ ಅಂತ ಮುನಿಯಪ್ಪನವ್ರು ಹೇಳ್ತಾರೆ ಹೌದು ನಾನು ಕೇಳೋ ನೈತಿಕತೆ ಇದೆ ಯಾಕೆ ಗೊತ್ತಾ ನನ್ನ ಪಕ್ಷ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಿದೆ ಅವರ ಪಕ್ಷ ಮಾಡಿದೆ ದಲಿತರನ್ನ ಮಾಡಿದೆ ಆದ್ರೆ ನಿಮ್ಮಲ್ಲಿ ಅದ್ರ ನಾವು ಕೇಳ್ಕೊತೀವಿ ಅವ್ರು ನಮ್ಮ ಹಕ್ಕು ಅಂತಾರೆ ಅವರು ಯಾಕೆ ಕೇಳ್ಕೊಳ್ಳಂಗಿಲ್ಲ ಕಾಂಗ್ರೆಸ್ ಇವರು ಹಂಗಾದ್ರೆ ಎರಡ್ ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪರದವಾಗಿ ಇವ್ರೂ ಹೋರಾಟ ಮಾಡಿರೋರು ನಾಲ್ಕು ಓಟ್ ಹಾಕ್ಸಿರೋರು ಯಾರಾದ್ರೂ ಇದ್ದಾರೆ ಇದೇ ದಲಿತ ಸಂಘಟನೆ ಶಿವರಾಮ್ ಅವರು ನನ್ನ ಜೊತೆ ಅವ್ರ ಜೊತೆ ನಾವು ಜೊತೆನಲ್ಲೇ ಹೋಗಿ ಬೈ ಎಲೆಕ್ಷನ್ ಅಲ್ಲಿ ಓಡಾಡಿದೀವಿ ನಾನು ಒಂದಿಮ್ಸ ಉತ್ತರ ಕೊಡ್ತೀನಿ ಅವ್ರು ಹೇಳಿದ್ರು ಎರಡ್ ಸಾವಿರದ ಎಂಟರಲ್ಲಿ ಸಭೆ ಮಾಡಿದ್ವಿ ಒಂದು ನಾಲ್ಕು ಸಭೆ ಮಾಡಿದೆ ಯಾ ಏನ್ ಯಾಕೆ ಸಭೆ ಮಾಡಿದ್ವಿ ಅಂತ ಅಂದ್ರೆ ಒಬ್ರು ಮುಖ್ಯಮಂತ್ರಿ ಆಗ್ತಾ ಇದಾರೆ ಅವ್ರಿಗೆ ಓಟ್ ಕೊಡಿಸ್ಬೇಕು ಅಂತ ಆ ನಂತರ ಸುಭಾಷ್ ಬಣ್ಣಿ ಅವ್ರ ಒಬ್ಬರಿಗೆ ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಅವ್ರು ಬಿಜೆಪಿ ನಿಂತ್ಕೊಂಡು ಅವ್ರ ಸ್ವಂತ ವಿಚಾರ ಅದನ್ನ ನಾನು ಬಿಜೆಪಿ ಟಿಕೆಟ್ ಕೊಡಿಸ್ಲಿಲ್ಲ ನಾನು ನನಗೆ ನಾನು ಯಾರಿಗೂ ಅವರು ವಿರೋಧ ಮಾಡಿಲ್ಲ ಕಾಂಗ್ರೆಸ್ ಅವತ್ತು ನಮ್ಮ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಯ್ತು ಅವರು ನಮ್ಮ ಸಮಾಜದ ಆಸ್ತಿರಿ ಅವ್ರ ವಿರುದ್ಧ ನಾನು ಏನಾದ್ರು ಕ್ಯಾನ್ವಾಸ್ ಮಾಡಕ್ಕಾಗತ್ತ ನಾನು ನಾನು ಒಂದು ಒಂದು ನೂರು ಕೋಟಿ ಕೊಡ್ತೀನಿ ಅಂತಂದ್ರು ಆ ಕೆಲಸ ನಾನು ಯಾವತ್ತು ಮಾಡೋದಿಲ್ಲ ನಾನು ಸುಮ್ಮನೆ ತಟಸ್ಥವಾಗಿದ್ದೆ ನಮ್ಮ ಜನಕ್ಕೆ ನೋಡ್ರಪ್ಪ ಇದು ನೀವು ಕ್ಯಾನ್ವಾಸ್ ಮಾಡಿಲ್ಲ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದೆ ಯಾವತ್ತೂ ವಿರೋಧ ಮಾಡಿಲ್ಲ ಆ ನಂತರ ನಮ್ಮ ಬ್ರದರ್ ಹೇಳಿದ್ರು ಹತ್ತು ತೋಟ ಹಾಕ್ಸಿಲ್ಲ ಹೇಳಿ ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಿವೃತ್ತಿ ಆದ ತಕ್ಷಣ ನಾನು ಸಿದ್ದರಾಮಯ್ಯವ್ರಿಗೆ ಫಸ್ಟ್ ಕ್ಯಾನ್ವಾಸ್ ಮಾಡಕ್ಕೆ ಹೋದತ್ತು ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯವ್ರ ಕಾನ್ಸ್ಟಿಟ್ಯುನ್ಸಿಲಿ ಒಂದು ಹದಿನೈದು ಇಪ್ಪತ್ತರಲ್ಲಿ ತಿರುಗಿ ಶ್ರೀನಿವಾಸ ಪ್ರಸಾದ್ ಅವರು ಕಾನ್ಸ್ಟಿಟ್ಯುನ್ಸಿಲಿ ತಿರುಗಿ ಪರಮೇಶ್ವರ್ ಅವರು ಈ ಥರ ತಿರುಗಿ ನಮ್ಮ ಎಲ್ಲರೂ ಈ ಸಾರಿ ನಮ್ಮ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನೀವು ಓಟ್ ಹಾಕಬೇಕು ಅಂತಂದು ವೋಟ್ ಹಾಕ್ಸಿದ್ರು ಅದಾದ ನಂತರ ಉಪ ಚುನಾವಣೆ ಬಂತು ಪ್ರಿಯಾಪಟ್ನ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ನವ್ರು ಏನು ಕ್ಯಾನ್ವಾಸ್ ಮಾಡ್ತಾ ಇದ್ರು ನಿಮ್ಮ ಕಾಂಗ್ರೆಸ್ ಪಕ್ಷದವರು ಮೋಸ ಮಾಡಿದ್ದಾರೆ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅದಕ್ಕೆ ಕೊಡಬೇಡಿ ಅಂತ ಹೇಳ್ತಿದ್ರು ನಾವು ಎಂಬತ್ತಳ್ಳಿ ಒಂದು ಒಂದು ವಾರ ಕ್ಯಾಂಪ್ ಮಾಡಿದ್ವಿ ನಾನು ಎಂಬತ್ತಳ್ಳಿ ಸುತ್ತ ಸುತ್ತಿ ನೋಡಿ ಕಾಂಗ್ರೆಸ್ ನಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಬಂದೇ ಬರ್ತದ್ ನಮಗೆ ಅವ್ರಿಗೆ ಒಂದು ಇವರು ಒಂದು ಚೂರು ನಮ್ಮ ಪಕ್ಷಕ್ಕೆ ಕಂಪ್ಲೀಟ್ ಮಾಡ್ತೀನಿ ಕ್ಯಾನ್ವಾಸ್ ಮಾಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಪರ ಮಾಡಿದ್ದಾರೆ ಪರಮೇಶ್ವರ್ ಪರ ಮಾಡಿದ್ದಾರೆ ಇನ್ನೇನು ಮಾಡ್ಬೇಕಾಗಿಲ್ಲ ಈಗ ನಿಮ್ಸಲ್ಲಿ ಎಂಬತ್ತಳ್ಳಿ ಸುತ್ತಿದ್ದೀನಿ ಬಹುಸಹ ನಾನು ಕನ್ವಿನ್ಸ್ ಮಾಡಿಲ್ಲ ಅಂದಿದ್ರೆ ಅವತ್ತು ಉಪಚುನಾವಣೆಯಲ್ಲಿ ಅವ್ರು ಸೀಟ್ ಕಳ್ಕೊಳ್ತಾ ಇದ್ರು ಖಂಡಿತ ಯಾಕೆ ನನ್ನ ಪ್ರತಿಷ್ಠೆ ಇತ್ತು ನಾವು ಆಮೇಲೆ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಮಾತಾಡಿದೆ ನೋಡಿ ಈ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ದಲಿತರು ಬೇರೆ ಯಾವ ಪಕ್ಷದಲ್ಲೂ ಸಾಧ್ಯ ಇಲ್ಲ ಅದಕ್ಕೆ ನೀವ್ಯಾರು ತಲೆ ಕೊಡಬೇಡಿ ನೀವು ಈ ಸಾರಿ ನಮ್ಮ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇದು ಇದು ಗೆಲ್ಲಿಸಲೇಬೇಕು ಅಂತ ಹೇಳಿದೆ ಅದಾದ ನಂತರ ಇನ್ನೆರಡು ಉಪಚುನಾವಣೆ ಬಂತು ಪಾರ್ಲಿಮೆಂಟ್ ಉಪಚುನಾವಣೆ ಡಿ ಕೆ ಶಿವಕುಮಾರ್ ಕೇಳಿ ಅವರೇ ನನಗೆ ವೆಹಿಕಲ್ ಕೊಟ್ಟರು ಎಷ್ಟಿ ತಿರುಗಿದ್ದೀನಿ ರಮ್ಯಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಹುಡುಗರು ಚಲವಾದಿ ಮಾಸ ಹುಡುಗ ಕಂಪ್ಲೀಟ್ ವರ್ಕ್ ಮಾಡಿದ್ದಾರೆ ಇದೇ ಇಷ್ಟು ಬಿಟ್ಬಿಡಿ ಇದು ಜೊತೆಗೆ ನಮ್ಮ ಬ್ರದರ್ ಇಲ್ಲ ಇದಾರೆ ಬಿ ಎಸ್ ಪಿ ಬ್ರದರ್ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು ಜೆ ಡಿ ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ಬಿಟ್ಟು ಹೊರಗಡೆ ಬಂದ್ರು ಹೈಂದ ಕಟ್ಟಿದ್ರು ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ನಾವು ಸಿದ್ಧರಾಮಯ್ಯನವರ ಅಭಿಮಾನಿಗಳು ಅವರು ದಲಿತ ಪರ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಿಂತ್ಕೊಂಡ್ರು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬ್ರದರ್ ಸಿದ್ದರಾಮಯ್ಯನವ್ರು ನಮ್ಮ ಮನುಷ್ಯ ನಮ್ಮ ಲೀಡ್ರು ನಿಮ್ ಕೈ ಮುಗೀತೀವಿ ನೀವು ಬಿ ಎಸ್ ಪಿ ಕ್ಯಾಂಡಿಡೇಟ್ ಹಾಕ್ಬೇಡಿ ಏನ್ ಬ್ರದರ್ ತ ಅಷ್ಟೆ ಅಲ್ಲ ರಿಪಬ್ಲಿಕನ್ ಪಾರ್ಟಿ ಕೂಡ ಅಷ್ಟೇ ಅವಾಗ ನಾನು ಎಂಟು ಸಮಯ ಹೇಳ್ದಂಗೆ ನಾನು ಮಾತೇಳ್ತೀನಿ ಸಿದ್ಧರಾಮಯ್ಯ ಪರ್ಸ್ನಲ್ ಆಗಿ ಒಳ್ಳೆಯವ್ರು ನಮ್ಮ ಕೂಡ ಸ್ನೇಹಿತರೇ ಅಲ್ಚರ್ ಬೇರೆ ಅವತ್ತು ನಿಜವಾಗ್ಲೂ ಹೇಳ್ಬೇಕಾದ್ರೆ ಹನ್ನೆರಡು ಸಾವಿರ ಓಟ ಬಂದಿತ್ತು ನಮಗೆ ಎಲ್ಲಿ ಇದ್ರ ಚಾಮುಂಡಿನಲ್ಲಿ ಇದೇ ಶಿವರಾಮ್ ಅವರು ಕೆಂಪಯ್ಯ ಜನ ನಾವು ಕೆಲವೊಟ್ಟು ನಮ್ಮ ಸಮಾಜದವ್ರಂತ ಬೆಲೆ ಕೊಡ್ತೀವಿ ಅಷ್ಟೇ ಅವ್ರಿಗೆ ನಮ್ಗೆ ಭಾಸಗಳಲ್ಲ ಆದ್ರೂ ಕೂಡ ಪಾಪ ರಿಕ್ವೆಸ್ಟ್ ಮಾಡಿದ್ರು ಅಂದ್ರೆ ನೋಡಿ ಮುನಿಯಪ್ಪನವ್ರಿ ನೀವ್ ಇದ್ದೀರಾ ನಮ್ ಬ್ರದರ್ ಅಂತ ನಾವು ಮಾತಾಡ್ತಾ ಇದ್ದೀವಿ ನಿಮ್ಮದು ಕೈ ಇದು ಇದು ಕಾಲಂತಿ ಒಬ್ಬ ಬ್ಯಾಕ್ವರ್ಡ್ ಕ್ಯಾಸ್ಟ್ ಲೀಡರ್ಶಿಪ್ ನಾಳೆ ಮಾಡಬೇಡಿ ನೀವ್ ಕ್ಯಾಂಡಿಡೇಟ್ ಹಾಕ್ಬೇಡಿ ನಮ್ದು ನ್ಯಾಷನಲ್ ಪಾರ್ಟಿ ಇದೆ ಯಾರೊಬ್ಬ ಹರಿ ಕೋಡೆ ರಾಮಚಂದ್ರ ಕೋಡೆ ಅಂತ ಇಲ್ಲಿ ಪಾರ್ಟಿಗೆ ಲೀಡರ್ ಮಾಡಿಲ್ಲ ನಮ್ಮಂತ ಬಡವರ ಕರಿಯಲ್ಲಿ ಕಾಜಿರಾಮ್ ಸಾಹಿಬ್ರು ಅಕ್ಕ ಮಾವ್ರು ಲೀಡರ್ಶಿಪ್ ಕೊಟ್ಟವ್ರೆ ನೀವು ಮಿಸ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ ಮಾತಾ ಒಪ್ಪಲ್ಲ ಹೇಳಿ ಇಲ್ಲ ಇಲ್ಲ ದಯವಿಟ್ಟು ನೀವು ಈ ಕೆಲಸ ನೀವ್ ಮಾಡ್ಬೇಡಿ ಲಿಂಗಾಯತ ಒಕ್ಕಲಿಗಿರು ಒಂದಾಗಿವ್ರೆ ಅವ್ರ ರಾಜಕೀಯವಾಗಿ ಕ್ಲೋಸ್ ಮಾಡಿಬಿಡ್ತಾರೆ ನಿಮ್ ಕ್ಯಾಂಡಿಡೇಟ್ ನೀವೇನ್ ಹಾಕಿದ್ರೆ ಗ್ಯಾರಂಟಿ ಹದಿನೈದು ಸಾವಿರದಲ್ಲಿ ಸೋಲ್ತಾರೆ ದಯವಿಟ್ಟು ನೋಡಿ ಅಂತ ಅಂತೇಳಿ ನಾಲ್ಕು ಜನ ಚೇಂಬರ್ ನಮ್ಮನ್ನ ಲಕ್ಷಾಂತರ ಜನ ನೋಡ್ತಾವ್ರೆ ಆ ದಾಟಿಯಲ್ಲಿ ಮಾತಾಡ್ಬಿಟ್ರೆ ನಾವ್ ಅದಕ್ಕೆ ಹೇಳಿದ್ ಯಾರ ಸೀನಿಯರ್ ಬಂದಿದ್ರೆ ಅವ್ರಿಗೆ ದಲಿತರು ಮಾಡ್ತೀವಿ ದಲಿತರು ತೋರಿಸಿದ ಔದಾರಿಯವನ್ನ ಆಮೇಲೆ ಇವ್ರಿಗೋಸ್ಕರ ಒಂದ್ ನಿಮಿಷ ನಿಮಿಷ ನಾವು ಹೈಕಮಾಂಡ್ ಹೇಳಿ ಪರ್ಮಿಷನ್ ತಗೊಂಡು ಐ ಎಸ್ ಅವ್ರ ಎಫೆಸ್ ಬ್ಯಾಕ್ ಆರ್ಡ್ ಮಾಡ್ತಾವ್ರೆ ಒಬ್ಬ ಬ್ಯಾಕ್ ಹೊರಕ್ಕೆ ಅಷ್ಟು ಹಾಳಾದ್ರೆ ನಮಗೆ ಕೆಟಸ ಬರ್ತದೆ ದಯವಿಟ್ಟು ಆ ಕ್ಯಾಂಡಿಡೇಟ್ ಹಾಕ್ಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಕ್ಯಾಂಡಿಡೇಟ್ ನಾವು ಹಾಕಿಲ್ಲ ಅವಾಗ ಎಷ್ಟೊಳಗೆದ್ರುತ್ತವರು ಅಂದ್ರೆ ಪೊಲಿಟಿಕಲ್ ಲೈಫ್ ಕೊಟ್ಟರದೇನೆ ಬಹುಜನ್ ಸಮಾಜ್ ಪಾರ್ಟಿ ಮತ್ತು ದಲಿತರು ದಲಿತರು ಮಾಹಿತಿ ಇರಲ್ಲ ಒಂದು ರಾಜಕೀಯ ಪುನಜ್ಜೀವನ ಕೊಟ್ಟಂತಹ ದಲಿತರ ಪರವಾಗಿದ್ದಾರೆ ಅಂತಾನೆ ಎಲ್ಲಾ ಶಿವರಾಮ್ ಅವ್ರು ಮಾಡಿದ ಮಿಸ್ಟೇಕ್ ಶಿವರಾಮ್ ಅವರು ದಲಿತರು ಬ್ಯಾಕ್ ಓಡಲ್ಲ ಒಂದಾಗಿ ಏನನ್ನ ಮಾಡ್ಬೇಕನ್ನ ಕಾರಣಕ್ಕೆ ಇಡೀ ಅಫ್ಸಿಯಲ್ಸ್ ನ ಕರೆದು ಸಂಘಟನೆಗಳನ್ನ ಕರೆದು ಇಲ್ಲ ಈ ಟೈಮು ದಳ ಬಿಜೆಪಿ ಬೇಡ ಲಿಂಗಾಯತರು ಒಕ್ಕಲಿಗರದ್ದು ಕಾಟ ಜಾಸ್ತಿ ಆಗಿದೆ ಕನಿಷ್ಠ ಒಬ್ರು ಬ್ಯಾಕ್ ಓಡೋ ದಲಿತರ ಬಂದ್ ಒಳ್ಳೇದಾಗ್ತದೆ ಅಂತ ಹೇಳಿ ಎಲ್ಲಿಯೂ ಕೂಡ

ಅಥವಾ ನಮ್ಮ ಇರ್ತಕ್ಕಂಥ ಸ್ನೇಹಿತರಿಗೆ ಒಂದು ಭಗವದ್ಗೀತೆ ಆಗೋ ಅದ್ರ ಅಂಬೇಡ್ಕರ್ ಬರಹ ಮತ್ತು ಸಂವಿಧಾನ ನಮಗೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇ ಸೋಲಿಸಿದ ಇವರು ಡ್ರಾಫ್ಟಿ ಕಮಿಟಿ ಕೇಳಿ ಸೇರಿಸ್ರು ಅವ್ರಿರಬಾರದು ಅಂತ ಅಂತ ಹೇಳಿ ಅವ್ರು ಗೆದ್ದಿದ್ದಂತ ಕ್ಷೇತ್ರ ಜೈಸೂರು ಕುಡಿನಂತ ಕ್ಷೇತ್ರ ತಗೊಂಡೋಗಿ ಪಾಕಿಸ್ತಾನ ಕೊಟ್ಟವ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದವ್ರೆ ನಾನು ಸತ್ತಿರ್ಲಿ ಬದುಕಿರ್ಲಿ ಯಾವುದೇ ಕಾರಣದಿಂದ ಕೂಡ ನೀವು ಕಾಂಗ್ರೆಸ್ ಕೋಟಾಗಬಾರ್ದು ಕಾಂಗ್ರೆಸ್ ಪಾರ್ಟಿ ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ ಆದ್ರೆ ದೌರ್ಭಾಗ್ಯ ನೋಡಿ ಅವ್ರು ಹೇಳಿದ್ರು ಅದನ್ನ ಚಾಚು ತಪ್ಪದೆ ಯಾರಾದ್ರೂ ಪಾಲಿಸಿದ್ರೆ ಯಾರು ಮಾಡಿದ್ರಿ ಸರ್ ತಪ್ಪು ನಿಮ್ದು ತಪ್ಪು ನಿಮ್ಮದು ನಿಮ್ಮದು ಅಂತಂದ್ರೆ ಯಾರು ಖಂಡಿತ ತಪ್ಪು ನಿಮ್ದು ಕಾಂಗ್ರೆಸ್ ಮಾಡೋ ಹಂಗಿಲ್ಲ ಕೆಲಸ ನಾನು ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರ ಬಗ್ಗೆ ಆರೋಪ ಮಾಡಿದ್ರೆ ನಾನು ಕ್ಲಾರಿಫೈ ಮಾಡಬೇಕು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮ್ಯಾನಿಫೆಸ್ಟೋ ಇದೆಯಲ್ಲ ಆ ಮ್ಯಾನಿಫೆಸ್ಟೋ ಭಾಗಾನೇ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಂ ದಲಿತರು ಹೇಗೆ ಕಾಂಗ್ರೆಸ್ಗೆ ಮಾರು ಹೋದರು ಅಂತ ಹೇಳಿದ್ರೆ ದಲಿತರು ತಮ್ಮ ತಮ್ಮ ಸ್ಥಾನದಲ್ಲಿ ತಮ್ಮ ರಾಜಕೀಯ ಮಾಡ್ಕೊಂಡು ಬಂದ್ರು ಅವತ್ತಿಂದಲೂ ಮಾಡ್ಕೊಂಡ್ಬಂದಿದ್ದಾರೆ ಇಂದಿರಾ ಗಾಂಧಿ ಸಂದರ್ಭದಲ್ಲಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಏನಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮ್ಯಾನಿಫೆಸ್ಟೋದು ಇಡೀ ದಲಿತ ಜನಾಂಗ ಅದಕ್ಕೆ ಮಾರು ಹೋದ್ರು ಆಯ್ತು ಅದು ಆಯ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪ್ರಾರಂಭದಿಂದಲೂ ಕೂಡ ಕಾಂಗ್ರೆಸ್ ಅಲಯನ್ಸ್ ಇದೆ ಕಾಂಗ್ರೆಸ್ ಅಲಯನ್ಸ್ ಅಲ್ಲಿದೆ ಅವತ್ತಿಂದಲೂ ಕೂಡ ರಾಮದಾಸ್ ಅಥ್ವಾಲೆ ಅವರು ಕಾಂಗ್ರೆಸ್ ಅಲಯನ್ಸ್ ಇರೋ ಸಂದರ್ಭಕ್ಕೆ ಅವ್ರನ್ನ ಸೋಲ್ಸಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಮತ್ತೊಬ್ಬ ಕ್ಯಾಂಡಿಡೇಟ್ನ ಹಾಕಿ ಸೋಲಿಸಿ ಸೋಲಿಸಿದ ಹತ್ತ ಹದಿನೈದು ದಿವಸದಲ್ಲಿ ಇವ್ರು ಕೊಟ್ಟಿದ್ದಂತ ದೆಹಲಿಯ ಬಂಗಲೆಯಲ್ಲಿದ್ದಂಥ ಇವ್ರ ಸಾಮಾನನ್ನ ಪೊಲೀಸನ್ನ ಕರೆಸಿ ಅಮಾನುಷವಾಗಿ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಗೆ ಬೆಂಬಲ ಕೊಟ್ಟಿದ್ರು ಮಹಾರಾಷ್ಟ್ರದಲ್ಲಿ ಆರ್ ಪಿ ಐ ಇಲ್ಲ ಅಂದ್ರೆ ಇಲ್ಲ ಇವತ್ತು ಕೂಡ ಅಂತವ್ರನ್ನ ಅಮಾನುಷವಾಗಿ ನಡ್ಕೊಂಡು ಕಾಂಗ್ರೆಸ್ ಅಲ್ಲಿ ಬ್ರೇಕ್ ತಗೊಳ್ತೀನಿ ಸರ್ ಮತ್ತೆ ಮಾತಾಡೋಣ ಖಂಡಿತ ಏನಂದ್ರೆ ಒಂದು ಎಲ್ಲರೂ ಹೇಳಿದ ನಾನು ಕೇಳಿಸ್ಕೊಂಡೆ ನಿಜವಾಗ್ಲೂ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರುಜ್ಜೀವನ ಕೊಟ್ಟಂತದ್ದು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಅದ್ರಲ್ಲಿ ಯಾವುದೇ ಮಾತಿಲ್ಲ ಆದ್ರೆ ಎಸ್ ಖಂಡಿತ ನಿಮ್ಮ ಮಾತನ್ನ ನೋಡ್ತಾರೆ ಆದ್ರೆ ಇಲ್ಲಿ ಸರ್ ಒಂದ್ ನಿಮಿಷ ಒಂದು ಬ್ರೇಕ್ ತಗೊಳ್ಳೋಣ ಸರ್ ಆದ್ರೆ ಒಂದು ಆ ಸಂದರ್ಭದಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಮಾತುಕೊಟ್ಟಿದ್ರ ನಾನು ಮುಂದಕ್ಕೆ ಏನಾದರೂ ಈ ಥರ ಆಯಿತು ಅಂತಂದ್ರೆ ನನ್ನ ಕೈಲಿ ಏನಾದರೂ ಅಧಿಕಾರ ಇತ್ತು ಅಂತಂದ್ರೆ ನಾನು ಸಿ ದಲಿತರನ್ನ ಸಿ ಎಂ ಮಾಡ್ತೀನಿ ಅಂತಕ್ಕಂಥ ಈ ಪಾಯಿಂಟ್ ಅನ್ನು ಅವ್ರು ಕೇಳಬಹುದು ಅದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ ಎಸ್ ದಲಿತ ಸಿಎಂಗೆ ಬಲಿತ ಹೋಟ ಹೋರಾಟ ನಮ್ಮ ಚರ್ಚೆ ನಮ್ಮ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮುನಿಯಪ್ಪನವರಿಂದ ಮುನಿಯಪ್ಪನವರೇ ಒಂದು ಪ್ರಶ್ನೆ ಇಲ್ಲಿ ಆಗುತ್ತೆ ಯಾವುದೇ ಒಂದು ವಿಚಾರವನ್ನ ಯಾವುದೇ ಒಂದು ಹೋರಾಟವನ್ನು ಆರಂಭ ಮಾಡಿದಾಗ ಅದನ್ನ ಬೆಂಬಲಿಸೋರು ಇರ್ತಾರೆ ಅದನ್ನು ವಿರೋಧ ಮಾಡೋರು ಇರ್ತಾರೆ ಈಗ ಕಾಂಗ್ರೆಸ್ ಅವರಾಗಬಹುದು ಅಥವಾ ಜನಸಾಮಾನ್ಯರು ಅಂತ ತಿಳ್ಕೊಳ್ಳೋಣ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ನೋಡಿರ್ಬೋದು ಈ ಎರಡೆರಡು ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಮಾಡೋದು ಅವರು ಬೆಂಬಲ ವಾಪಸ್ ತಗೊಳ್ಳೋದು ಇವ್ರ ಹಂಗೆ ಇದೆಲ್ಲ ಬಿಟ್ಟು ಸ್ಪಷ್ಟವಾದ ಬಹುಮತ ಕೊಟ್ಟರು ಕಾಂಗ್ರೆಸ್ಗೆ ನೀವು ಐದು ವರ್ಷ ಸರ್ಕಾರ ಮಾಡ್ರಪ್ಪ ಅಂತಂದ್ಬಿಟ್ಟರು ಅಂದ್ರೆ ಬಹುಮತ ಅಂತಂದ್ರೆ ರಾಜ್ಯದ ಬಹುತೇಕ ಜನರ ಮತ ಅಲ್ವಾ ಅದು ಅವರ ದೃಷ್ಟಿಯ ಪರವಾಗಿ ಒಂದು ಸ್ಥಿರ ಸರ್ಕಾರ ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದ್ ಮಾಡಿ ಕೂರ್ಸಿರ್ಬೇಕಾದ್ರೆ ಈಗ ಹೆಂಗ್ ಬರ್ತಾ ಇದೆ ಆರೋಪ ಗೊತ್ತಾ ಇವ್ರಿಗೆ ಸುಮ್ನಿರಕ್ಕಾಗಲ್ವಾ ಆಗಲ್ವಾ ಇನ್ನೈದು ವರ್ಷದ ತನಕ ಯಾಕೆ ಇವ್ರು ಕಿತ್ತಾಡಬೇಕು ಹೆಂಗೋ ನಡ ಸಿ ಸಿಎಂ ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲ ಭಾಷಣದಲ್ಲೇ ದಲಿತ ಪರವಾದ ಹೇಳಿಕೆಗಳನ್ನ ಕೊಟ್ಟರು ಮತ್ತೆ ಸಾಲ ಮನ್ನಾ ಮಾಡಿದ್ರು ನಿಮ್ಗೆ ಗೊತ್ತಿರಬೇಕಾದ್ರು ಮಾಡ್ತಿದ್ದಾರೆ ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ ಅಹಿಂದಾ ನಾಯಕರು ಅಂದಾಗ ಅಲ್ಲಿ ದಲಿತಾನ ಪದನೂ ಬರುತ್ತೆ ಇಷ್ಟೆಲ್ಲ ಇರ್ಬೇಕಾದ್ರೆ ಯಾಕೆ ಇವ್ರು ಹಿಂಗ ಹೋರಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಈ ಸಂಘಟನೆಗಳ ಮೇಲೆ ಬಂದ್ಬಿಡುತ್ತಾ ಅಂತ ನಮ್ಮ ಒಂದು ಒಂದು ಇದು ಸರ್ ಇದು ನಾವು ಫಸ್ಟ್ ಅರ್ಥ ಮಾಡ್ಕೊಂಬಕ್ಕದ್ದು ಏನಂದ್ರೆ ಸಿದ್ದರಾಮಯ್ಯನವರು ಒಂದು ಹಿಂದುಳ ವರ್ಗದಿಂದ ಬಂದಿರತಕ್ಕಂಥವ್ರು ಬಟ್ ಮಾತಾಡುವಾಗ ಜಾಸ್ತಿ ಅವರು ದಲಿತರ ಬಗ್ಗೆ ಬ್ಯಾಕ್ವರ್ಡ್ ಮಾಹಿತಿ ಬಗ್ಗೆ ಮಾತಾಡ್ತಾರೆ ಮಾತಿಲ್ಲ ಸುಳ್ಳು ಯಾವ್ದೇ ಆಗಿರ್ತಕ್ಕಂಥ ಮಿಸ್ಟೇಕ್ ಏನಂದ್ರೆ ಇನ್ಕ್ಲೂಡಿಂಗ್ ಕರಿಯವರಿಂದ ಹಿಡ್ಕೊಂಡು ಪರಮೇಶ್ವರಿಂದ ಹಿಡ್ಕೊಂಡು ಅವ್ರು ಸಪೋರ್ಟ್ ಮಾಡಿದ ಐ ಎಸ್ ಐ ಪಿ ಎಸ್ ಅವರು ಸಾಮಾಜಿಕ ಸಂಘಟನೆಗಳಿಂದ ಹಿಡ್ಕೊಂಡು ಆ ಸಂದರ್ಭದಲ್ಲಿ ಕೂತ್ಕೊಂಡ ಹೇಳ್ಬೇಕಾಗಿತ್ತು ಸಿಎಂ ಕ್ಯಾಂಡಿಡೇಟ್ ನ ಎಸ್ ಸಿ ಅಂತ ಮಾಡಿ ಅಂತ ಡಿಕ್ಲೇರ್ ಮಾಡ್ಬೇಕು ಬೇಕಾರಪ್ಪ ನಿಮ್ಗೆ ನಮ್ ವೋಟ್ ಬೇಕಾದ್ರೆ ನೀವು ಡಿಕ್ಲೇರ್ ಮಾಡಿ ಅಂತ ಮಾಡಿಸಿಬಿಟ್ಟಿದ್ರೆ ಅದನ್ನ ನಮ್ಮವ್ರ ನಂಬಿ ಬಿಟ್ಟು ಮಾಡ್ಲಿಲ್ಲ ಇವತ್ತು ಕೂಡ ಸಿದ್ದರಾಮಯ್ಯನ ಬಗ್ಗೆ ನಮ್ಗೆ ಶಿಟ್ಟಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರ ಕಡೆ ಟೆಂಪೈನ ಇರ್ಲಿ ಸಿದ್ದರಾಮಯ್ಯ ಇರ್ಲಿ ಎಲ್ಲಾ ತರದವ್ರು ಕೇಬಲ್ ಇದ್ದಾರೆ ಇವತ್ತು ಎಷ್ಟೇ ಕೋಟಿ ದುಡ್ಡು ಕೊಡಕ್ಕೆ ಕೇಬಲ್ ಇದಾರೆ ಹೈಕಮಾಂಡ್ ಗೆ ಆ ಹೈಕಮಾಂಡ್ ಇದೆಯಲ್ಲ ಅದು ಮಾಡಿದ್ದು ಮೋಸನ ಈ ದಲಿತ ಸಮುದಾಯಕ್ಕೆ ಅವ್ರ ಇವ್ರ ಟೈಮ್ ತಗೊಂಡ್ಲಿ ಒಂದು ನಿಮಿಷದಲ್ಲಿ ತಗೊಂಡ್ಲಿ ಇವಾಗ ಸಿದ್ದರಾಮಯ್ಯ ಕರೆದ ಹತ್ತು ಹತ್ತು ಗಂಟೆ ಹತ್ತು ಸಾರಿ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಅರ್ಥ ಇವ್ರ ಕರೆದು ಯಾಕೆ ಮಾತಾಡಲ್ಲ ಸರ್ ಇವ್ರು ಮಾತಾಡಿದ ತಕ್ಷಣ ಮಾತಾಡಿದ್ರೆ ತಪ್ಪು ಪರಮೇಶ್ವರ್ ಇಲ್ಲ ಹೋಗ್ ಮಾತಾಡಬೇಡಿ ಅಂದ್ರು ಅದಕ್ಕೆ ನಾನ್ ಹೇಳ್ತೀನಿ ಇವತ್ತು ಯಾರು ಕೂಡ ಸಂಬಂಧ ಇಲ್ಲ ಅಂತ ಸೋನಿಯಾ ಗಾಂಧಿ ಬೈ ಎಲೆಕ್ಷನ್ ನಿಂತಾಗ ಬಹುಜನ್ ಸಮಾಜ್ ಪಕ್ಷ ಸಪೋರ್ಟ್ ಮಾಡಲಾರ ಬಳ್ಳಾರು ಇದರಲ್ಲಿ ಇದ್ರಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಬಿಹಾರಿನಲ್ಲಿ ಉತ್ತರ ಪ್ರದೇಶದಲ್ಲಿ ಎರಡ್ ಸಾರಿ ಸಪೋರ್ಟ್ ಮಾಡಿ ಒತ್ತಿತ್ತು ಎರಡ್ ಸಾರಿ ಸೆಂಟ್ರಲ್ ಗವರ್ಮೆಂಟ್ ಗೆ ಔಟ್ ಆಫ್ ಸೈಡ್ ಸಪೋರ್ಟ್ ಕೊಟ್ಟರೆ ನಾವು ಜನ ನನಗೆ ನಮ್ಗೆ ಎರಡು ಸಾರಿ ಇದ್ರು ಜನಾಂಗನೂ ಬೇಕು

ಇವತ್ತು ಕನಿಷ್ಠ ಬ್ರಾಹ್ಮಣ ಸಮುದಾಯದವರು ಕೂಡ ನಮಗೆ ನಿರೋಧ ಇಲ್ಲ ಅವರು ಕೂಡ ಎಲ್ಡ್ ಟೈಮ್ ಆಗಿದ್ದಾರೆ ಟೈಮ್ ದಲಿತ ಸಮುದಾಯದ ಮೆಜಾರಿಟಿ ಇದೆ ಅದಕ್ಕೆ ನಾನು ನಮ್ ಬ್ರದರ್ಸ್ ಏನ್ ಹೇಳ್ತೀನಿ ಅಂದ್ರೆ ಮಾಡಿ ಅಂತ ಈಗ ಅವ್ರು ರಮೇಶ್ ಸ್ವಾಮಿ ಮೂವತ್ತೈದು ವರ್ಷ ಈ ರಾಜ್ಯದಲ್ಲಿ ದುಡಿದ್ರು ಚಮಚಾರ ರಾಜಕಾರಣ ಮಾಡಕ್ ಹೋದ್ರೀ ಮಿನಿಸ್ಟರ್ ಆಗೋದಾಯ್ತು ಅದ್ ಬೇಡ ನನಗೆ ಪ್ರಶ್ನೆ ನಾನು ಕೇಳ್ರಿ ನಾವು ಕೂಡ ನಾವಲ್ಲ ತರದಲ್ಲೂ ಕೇಬಲ್ ಇದ್ದವ್ರೆ ನಾವ್ ಮಾಡ್ಬೋದಾಯ್ತು ನನಗೆ ನಮ್ಗೆಲ್ಲ ಜೂನಿಯರ್ ಡಿ ಕೆ ಇವ್ನು ಯಾವ ಇದನ್ನ ಅವ್ರೆಲ್ಲ ಬಿಡಿ ಅದನ್ನು ನಾನು ಹೇಳ್ತೀನಿ ಅಂದ್ರೆ ನಾವು ಮಾತಾಡೋವಾಗ ಏನನ್ನ ಮಾತಾಡ್ತಾ ಇದೀವಿ ಅವರು ಏನನ್ನ ನಾವು ಬಯಸ್ತಾ ಇದೀವಿ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯ ಇರದಾಗೆ ಶಿವರಾಮ್ ಆಗ್ಲಿ ನಾವಾಗ್ಲಿ ಇವರಾಗ್ಲಿ ಯಾರು ಕೂಡ ಇಲ್ಲ ಆಮೇಲೆ ದಲಿತ ಸಿಎಂ ನಲ್ಲಿ ಮಾಡ್ಲೇಬೇಕಂತ ನಮ್ ಪಾರ್ಟಿ ಅಜೆಂಡಾ ಕೂಡ ಇಲ್ಲ ನಮ್ದು ಏನಂದ್ರೆ ಇಂತ ದೊಡ್ಡ ಸಮುದಾಯನ ಹೈಕಮಾಂಡು ಮಾಡಿದಾರಲ್ಲೂ ಮಾಡ್ತಾ ಇದ್ಲು ಮಾಡ್ತಾ ಇದಾರಲ್ಲ ಇದ್ರೆ ಸ್ವಾಭಿಮಾನ ಇರ್ತಕ್ಕಂಥ ಜನ ಅಂಬೇಡ್ಕರ್ ಹೇಳಿದ ಹೇಳಿಕೆ ನಾವು ನೋಡಿದ್ರೆ

ಕೇಳಿ ಈ ಅಸ್ಪೃಶ್ಯತೆ ಈ ನಾಡಿನಲ್ಲಿ

ನಮ್ಮ ಲಕ್ಷ್ಮೀನಾರಾಯಣ ನಾಗವಾರ ಇರ್ಬೋದು ಆಮೇಲೆ ಮಾವಳ್ಳಿ ಶಂಕರ್ ಇರ್ಬೋದು ಇನ್ನೂ ಅನೇಕರು ಈ ರೀತಿ ಎಲ್ಲರೂ ಸಹಿತ ಪ್ರತಿಯೊಂದು ಕಡೆನೂ ಹೋಗಿ ಅವರು ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡಬೇಕು ಕಾಂಗ್ರೆಸ್ ಪಕ್ಷ ಈ ಸಾರಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಓಟಗಳನ್ನು ಓಕೆ ಈಗ ಅವರು ಬೋರ್ಡ್ ಚೇರ್ಮನ್ ಕಾಯ್ತಾದ್ರೆ ಕೊಡ್ಲೇ ಇಲ್ಲ ಮೋಸ ಮಾಡ್ತಾರೆ ಪಟಾಪಟ್ ನಾಗರಾಜ್ ಆಯ್ಕೆ ಮಾವಳ್ಳಿ ಶಂಕರ್ ಕೇಳಿದ್ದ ಆಮೇಲೆ ಲಕ್ಷ್ಮಣ ನಾಗವಾರ್ ಕೇಳಿದ್ದ ಅದು ಯಾರ ಎಲ್ಲರೂ ಮೋಸ ಮಾಡಿದ್ರೆ ಅದನ್ನು ಅದಕ್ಕೆ ಕೊಡ್ತಾರೆ ಇನ್ನೊಂದೇನ್ ಗೊತ್ತಾರೆ ಅಲ್ಲ ಅಲ್ಲ ಇನ್ನೊಂದೇನ್ ಗೊತ್ತಾ ನೀವೆಲ್ಲರೂ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡಿದ್ರಲ್ಲ ಅವ್ರು ಅವ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಅಂತ ಅವ್ರು ಹೆಂಗ್ ಅನ್ಯಾಯ ಮಾಡಿದ್ದಾರೆ ನೋಡಿ ನಾನು ಹೇಳ್ತೀನಿ ಕೇಳಿ ಅಲ್ಲ ನಾನು ನೋಡಿ ನೋಡಿ ಶ್ರೀನಿವಾಸ್ ಪ್ರಸಾದ್ ಸರ್ ಕೇಳಿ ಸರ್ ಇಲ್ಲಿ ಒಂದ್ ನಿಮಿಷ ಅವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಅವರ ಬೆನ್ನೆಲುವಾಗಿ ಬಂದಂತಹ ಕೆಲವರನ್ನ ಯಾರನ್ನು ಕೈ ಬಿಡ್ಲಿಲ್ಲ ಅದರಲ್ಲೂ ಪ್ರಮುಖವಾಗಿ ಶ್ರೀನಿವಾಸ್ ಪ್ರಸಾದ್ ಅವರಾಗಿರ್ಬೋದು ಎಚ್ ಡಿ ಮಹದೇವಪ್ಪನವರಾಗಿರ್ಬೋದು ಮಹಾದೇವ್ ಪ್ರಸಾದ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬಹುದು ಯಾರ್ಗ್ ಅನ್ಯಾಯ ಮಾಡಿದ್ದಾರೆ ಸರ್ ಅವರು ಅಲ್ಲ ನೀವು ಕೊಟ್ಟರೆ ಮೂಲ ಕಾಂಗ್ರೆಸ್ ಕಾಂಗ್ರೆಸ್ ಆದ್ರೆ ನೀವು ಒಪ್ಪಲ್ವಾ ಈಗ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕಂದಾಯದಂತ ಇಲಾಖೆ ಕೊಟ್ಟಿದ್ದ ನೀವು ಮಂತ್ರಿ ಮತ್ತೊಂದ್ರ ಬಗ್ಗೆ ಇಲ್ಲ ನಮ್ಗೆ ತಕರಾರು ದಲಿತರಿಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಾನು ಹೇಳ್ತೀನಿ ಅಲ್ವಾ ಕಂದಾಯ ಸಚಿವರು ಆಗಿದ್ದಾರೆ ಸರ್ ರಾಜ ಅನ್ನೋದು ನಮ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಇವರು ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದ್ರಲ್ಲಿ ನಾವು ಒಬ್ರು ನಾವು ಅವ್ರ ಅಭಿಮಾನಿಗಳ ಕೆಲಸ ಮಾಡೋದಕ್ಕೆ ಒಂದ್ ಮಾತು ಹೇಳ್ತಾರೆ ದೇವೇಗೌಡ್ರು ಸಿದ್ದರಾಮಯ್ಯ ಸಿಎಂ ಆದಾಗ ದೇವೇಗೌಡರು ಸಹ ಒಂದ್ ಗೊತ್ತಾ

ಎಷ್ಟು ಕೋಟಿ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿದ್ರೆ ಎಷ್ಟು ಎಷ್ಟು ಕೋಟಿ ನಾಲ್ಕು ಸಾವಿರ ಚಿಲ್ಲ ಇಲ್ಲ ಎಲ್ಲ ಎಲ್ಲಿದೆ ಹೇಳ್ತಾ ಇದಾರೆ ಬ್ಯಾಂಕ್ ಸಾಲ ಹಂಗೇ ಇದಾವೆ ಕೆ ಎಸ್ ಎಫ್ ಸಿ ಲೋನ್ ಹಂಗೆ ಇದೆ ಮತ್ತೆ ಇವರು ಕೊಟ್ಟಿರ್ತದ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಟೇಟ್ ಗೌರ್ಮೆಂಟ್ ದಲಿತ ಚಳವಳಿಗಳು ನಾನು ವಿಶೇಷವಾಗಿ ದಲಿತ ಚಳವಳಿ ನಾಲ್ ನಾಲ್ ಏನು ಒಂದು ಮೂವತ್ ನಲ್ವತ್ತು ವರ್ಷದಿಂದ

ವರ್ಷ ಇದೆ ಇನ್ನು ಮೂರು ವರ್ಷ ಅವಕಾಶ ಮುನಿಯಾ ಅವರು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು ಹದ್ನಾರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಹೆಚ್ಚಾನೆ ಇಷ್ಟ ಬಡಬಡಾಯಿಸ್ತಾ ಆರ್ ಸಾವಿರ ಕೋಟಿ ರೂಪಾಯಿ ರಸ್ತೆಗಳಿಗೆ ಪಿಡಬ್ಲ್ಯೂ ಡಿ ಇಲಾಖೆ ಈ ಮಾತೆಲ್ಲ ಕೇಳಿಸಿದಾಗ ಏನನ್ಸುತ್ತೆ ಗೊತ್ತಾ ನಾನು ಆಫ್ ದಿ ರೆಕಾರ್ಡ್ ಅವಾಗ ಹೇಳ್ತಾ ಇದ್ದೆ ಅತಿ ಹೆಚ್ಚು ಮತದಾರರ ಉಳ್ಳಂತಹ ಒಂದು ವರ್ಗದವರು ಅಷ್ಟು ಜನ ಕನ್ಸಾಲಿಡೇಟ್ ಆದ್ರೆ ಅವ್ರು ಯಾರನ್ನ ಕೇಳ್ಕೊಳ್ಬೇಕಾಗುತ್ತೆ ಯಾರನ್ನ ಕೇಳ್ಕೊಳ್ಬೇಕಾಗತ್ತೆ ಧೈರ್ಯವಾಗಿ ಅವರು ಮುಖ್ಯಮಂತ್ರಿ ಮಾಡಬಹುದಲ್ವಾ ಈ ಪಕ್ಷದವ್ರಿಗೆ ಬೆಂಬಲ ಕೊಟ್ವಿ ಅವ್ರು ನಮಗ್ ಮೋಸ ಮಾಡಿದ್ರು ಈ ಪಕ್ಷದವ್ರ ಯಾಕೆ ಬೇಕು ಇದು ಯಾಕೆ ಕನ್ಸಾಲಿಡೇಟ್ ಆಗ್ಬಾರ್ದು ಅದ್ರ ಬಗ್ಗೆ ನಾನು ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ ಎಸ್ ದಲಿತ ಸಿಎಂಗೆ ಬಲಿತ ಹೋರಾಟ ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದ್ದೀವಿ ಹೋರಾಟ ಅಂತೂ ಆರಂಭ ಆಗಿದೆ ಅನೇಕ ಜನಗಳು ಸಂಘ ಸಂಸ್ಥೆಗಳು ಸಂಘಟನೆಗಳೆಲ್ಲವೂ ಕೂಡ ಈಗ ದಲಿತ ಸಿಎಂ ಆಗಬೇಕು ಅಂತಕ್ಕಂಥ ಹೋರಾಟಕ್ಕೆ ಕೈ ಜೋಡಿಸಿವೆ ಇವತ್ತು ನಾನು ಆಗಲೇ ಹೇಳಿದಂತೆ ಅನೇಕ ಮಠಾಧೀಶರು ಕೂಡ ಪರಮೇಶ್ವರ್ ಅವರಿಗೆ ಆ ಅರ್ಹತೆ ಇದೆ ಅವರು ಕೊಡಿ ಅಂತಕ್ಕಂಥದ್ದು ಜೊತೆಗೆ ನಾವು ಹೈಕಮಾಂಡ್ಗೆ ಮನವರಿಕೆ ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಇದು ಹೆಂಗಾಗಿದೆ ಅಂತಂದ್ರೆ ಅನೇಕ ಇರುವೆಗಳು ಸೇರಿ ಒಂದು ಇರುವೆಯನ್ನು ಸಾಕ್ತಂತೆ ಆ ಇರುವೆಯನ್ನ ಇವಾಗ ಕೇಳ್ಕೊಳ್ಬೇಕಾದ ಪರಿಸ್ಥಿತಿ ನಮಗೂ ಊಟ ಕೊಡು ನಮಗೂ ಊಟ ಕೊಡು ಅಂತ ನಿಮ್ಮಲ್ಲೇ ಯೋಚನೆ ಮಾಡಿದ್ರೆ ನೀವೇ ಆಗ್ಬಹುದಾಗಿತ್ತಲ್ವಾ ಆ ದುಸ್ಥಿತಿ ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಯಾಕೆ ಮುನಿಯಪ್ಪನವ್ರೆ ಇವತ್ತು ಕೂಡ ನಾನು ಏನೊಂದು ಮಾತು ಹೇಳ್ತೀನಿ ಅಂದ್ರೆ ಖರ್ಗೆ ಸಾಹೇಬ್ರು ಬಹಳ ದೊಡ್ಡ ಲೀಡ್ರು ಪರಮೇಶ್ವರ್ ಬಿಡಿ ಪಾಪ ಅವರು ಖರ್ಗೆ ಅವ್ರಿಗೆ ಹೇಳ್ತೀನಿ ಇವ್ರು ಇವತ್ತು ಕೂಡ ಹೇಳ್ತೀನಿ ಕಾಲ ಮೇರಿಲ್ಲ ಇವತ್ತು ನಾವು ಯಾವುದೇ ಒಂದು ಬೆಳೆ ಬೆಳೆದ್ರೆ ಶ್ರೀಮಂತರ ವಲದಲ್ಲಿ ಬೆಳೆ ಯಾರ ಮನೆ ಗೊತ್ತದೆ ಶ್ರೀಮಂತರುತ್ತದೆ ನಮ್ಮ ತೋಟದಲ್ಲಿ ನಾವು ಬೆಳೆದ್ರೆ ನಮ್ಮನೆ ಬರ್ತದೆ ಅದೇ ರೀತಿ ಇವತ್ತು ಹೇಳ್ತೀನಿ ಕೇಳಿ ಬಹುಜನ ಸಮಾಜ ಪಕ್ಷ ಅಂತಾಗಲಿ ಆರ್ ಪಿ ಎಲ್ಲ ಅಂತ ಹೇಳಿ ಒಟ್ಟಿಗೆ ಬಂದು ಈ ಎಡಾ ಬಲ ವಲಯ ಮಾದಿಯ ಲಂಬಾಣಿ ಬೋವಿ ಕೊರ್ಮ ಕೊರ್ಚ ವಾಲ್ಮೀಕಿ ಅಂತ ಇವರು ಡಿವೈಡ್ ಮಾಡ್ತಾರೆ ಯಾರು ನಮ್ಮ ಆಫೀಸರ್ಸ್ ಬೇರೆ ಯಾರಲ್ಲ ಐಎಸ್ ಐ ಪಿ ಎಸ್ ಓದ್ಕೊಂಡವ್ರೆಲ್ಲ ತಮ್ಮ ಸ್ವಾರ್ಥಕ್ಕೆ ಪೋಸ್ಟಿಂಗ್ ಗೆ ಪ್ರಮೋಷನ್ ಗೆ ಸಣ್ಣ ಪುಟ್ಟ ಆಸೆಗಳಿಗೆ ಈ ಕೆಲಸ ಬಿಟ್ಬಿಟ್ಟು ಒಂದ್ ಕಡೆ ಬಂದ್ರೆ ನಮ್ಮತ್ರ ಲಿಂಗ ಐತ್ರ ಅಕ್ಕಳಿಗೆ ಬತ್ತರೆ ಸಮಯ ಶೀಟ್ ಕೊಡಿ ನಮಗೆ ಅದನ್ನ ಹೇಳಿದ್ರು ಅದನ್ನ ನೀವೇ ಬಹಳ ಫಸ್ಟ್ ಅರ್ಥ ಆಗಿದೆ ಬಹಳ ಕ್ಲಿಯರ್ ಆಗಿದಿರ ಆ ಕೆಲಸ ನೀವು ಮುಂದಿನಿಂದ ನಮ್ ಜರ ಮಾಡಬೇಕು ಆಮೇಲೆ ನೀವು ಗೊತ್ತಾ ಈ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಥವಾ ಇಲ್ಲಿ ಕೂತ್ಕೊಂಡು ಮಾಡೋದಲ್ಲ ಸರ್ ನೀವು ಬೂತ್ ಲೆವೆಲ್ ಹೋಗ್ಬೇಕು ಗ್ರಾಮೀಣ ತಳಮಟ್ಟಕ್ಕೆ ಹೋಗೋಣ ಅವರು ಅರ್ಥ ಮಾಡಿಸಬೇಕು ನೀವು ನಮ್ಮ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಜನಾಂಗ ಅರವತ್ತು ಸಾವಿರದ ಮೇಲಿದೆ ನೂರ ಈ ಮನ್ಸು ಮಾಡಿದ್ರೆ ಅರವತ್ ಎಪ್ಪತ್ ಸೀಟು ನಾವು ಜನರಲ್ ಕಾನ್ಸ್ಟಿಟ್ಯನ್ಸಿ ಗೆಲ್ಬಹುದು ರಾಜಕಾರಣಿಗಳು ಏನ್ ಮಾಡ್ತಾರೆ ನಮ್ಮನ್ನ ಒಡೆದು ಹಾಳುವ ನೀತಿ ನಾನ್ ಅದಲ್ಲ ಸರ್ ಕ್ಷೇತ್ರದಲ್ಲೇ ದಲಿತರು ನಿಂತ್ಕೋಬೇಕಾ

ನಾನು ಪಾರ್ಲಿಮೆಂಟ್ ಮೇಲೆ ಇದ್ದಿದ್ದೇನೆ ಓಟ್ ಬಂದ್ ನಾನು ಅವಾಗ ದೊಡ್ಡ ಶ್ರೀಮಂತ ಸೋತ ಇಲ್ಲಿ ಯಾರ ಪ್ರಮೆಂಟ್ ನಾನು ನಿಂತಿದ್ದಾಗ ನೈನ್ ಡಿಕೆಶಿ ರಾಜಕೀಯ ನಡೆಯಬಾರ್ದು ಅನ್ನೋದು ಕಾಂಗ್ರೆಸ್ ನ ಮೂಲ ಉದ್ದೇಶ ಮೊನ್ನೆ ದಿನ ಕೇಳಿ ಸರ್ ಮೊನ್ನೆ ದಿನ ಈಗ ಕಾಂಗ್ರೆಸ್ ವಿರುದ್ಧವಾಗಿ ನೀವು ಮಾತಾಡೋದಾದ್ರೆ ರಮೇಶ್ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಇದ್ರೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಯಾವ ನೈತಿಕತೆ ಇದೆ ಹೇಳಿ ನಿಮಗೆ ನೈತಿಕತೆ ಮಾತಾಡುತ್ತೆಲ್ಲ ಪರಮೇಶ್ವರ್ ಅವರು ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ರಾಜ್ಯದ ಅಧ್ಯಕ್ಷರು

ಮುಖ್ಯಮಂತ್ರಿ ಆಗದೆ ಹೋಗಿ ಮನೆಯಲ್ಲಿ ಬಹಳ ಸಹಾಯಕರ ಕೂತಿದ್ರು ನಾನು ನಮ್ಮ ಲೋಲಾಕ್ಷ ಇನ್ನೊಂದು ಏಳೆಂಟು ಜನ ಲೀಡರ್ ದಲಿತ ಲೀಡರ್ಗಳು ಸರ್ ನೀವು ಎರಡು ದಿವಸ ಆಗತ್ತೆ ಅಂತ ಗ್ಯಾರಂಟಿ ಆಗಿದೆ ಪಾಪ ಸುಸ್ತಾ ಬಿಡಿದೆ ನಾವು ಹೋಗಿದೀವಿ ಅರ್ಧ ದಿವಸ ಸೋನಿಯಾ ಗಾಂಧಿಗೆ ಸಂಪರ್ಕಕ್ಕೆ ಸಿಗ್ಬೇಡ್ರಿ ಸರ್ ನೀವು ಮುಖ್ಯಮಂತ್ರಿ ಡೆಪ್ಯೂಟಿ ಸಿಎಂ ಆಗ್ತೀರಿ ನೋಡ್ರಿ ಅಂತ ಹೇಳಿ ಆಗಲ್ಲಪ್ಪ ಅಂತ ಹೇಳ್ಬಿಟ್ರು ಮಾಡಲ್ಲ ಅವರು ಜನಗಳ ರಾಜಕೀಯ ಗಣ್ಯರ ನೇತಾರರ ಮನಸ್ಸಿನಲ್ಲಿ ಏನಿದೆ ಯಾವ ಕಾರಣಕ್ಕೂ ದಲಿತರಿಗೆ ಅಧಿಕಾರ ಕೊಡಬಾರ್ದು ಎಲ್ಲಾ ಪಕ್ಷ ಅರವಿಂದ ಅವರೇ ಒಂದ್ ಮಾತು ಹೇಳ್ತೀನಿ ಈಗ ನಮ್ಮ ಸ್ನೇಹಿತರುಗಳಿದ್ದಾರೆ ಎಲ್ಲಾ ಸ್ನೇಹಿತರುಗಳು ಬಹಳ ದಿನದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಒಂದೇ ಒಂದು ದಿನ ನಾನು ಇವ್ರ ಬಾಯಿನಲ್ಲಿ ಒಂದೇ ಒಂದು ಶಬ್ದ ಕೇಳಲಿಲ್ಲ ಒಬ್ಬರೇ ಒಬ್ಬ ವ್ಯಕ್ತಿ ಗೆದ್ದಿದ್ದು ರಮೇಶ್ ಜಿಗ್ಜಿಣಗಿ ಬಿಜಾಪುರ ಅರ್ಹರು ಹಳೇ ಮುತ್ಸದ್ದಿ ದೊಡ್ಡ ರಾಜಕಾರಣಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಕೇಂದ್ರದಲ್ಲಿ

ಸಭೆಗೆ ಹೋಗಿದ್ದೆ ಬಿಜಾಪುರದಲ್ಲಿ ಹೇಳ್ತೀನಿ ಬಿಜಾಪುರದ ಜಿಲ್ಲೆ ಒಳಗೆ ಒಂದು ಸಭೆಗೆ ಹೋಗಿದ್ದೆ ಆ ಸಭೆಗೆ ಹೋದಾಗ ಅವರು ಬಂದಿದ್ರು ನಾನು ಹೋಗಿದ್ದೆ ನಾನು ಭಾಗಿವಸಿದ್ದೆ ನಾನು ನನ್ನ ಭಾಷಣದಲ್ಲಿ ಹೇಳಿದೆ ನಮ್ಮ ರಮೇಶ್ ಅಣ್ಣ ಇಷ್ಟೊತ್ತಿಗೆ ಮಂತ್ರಿ ಆಗಿ ಬಹಳ ಹಳೆ ಮಾತಾಡ್ತಿತ್ತು ಅದೇ ಕಾಂಗ್ರೆಸ್ ನಲ್ಲಿ ಬಂದಿದ್ದಿದ್ರೆ ಇವರು ಬಿಜೆಪಿ ಹೋಗ್ದೆ ಇವತ್ತು ನಮ್ಮಲ್ಲಿ ನೋಡಿ ಖರ್ಗೆ ಸಾಹೇಬ್ ಮುನಿಯಪ್ಪ ಕೊಟ್ರು ಏನ್ ಕೊಟ್ಟಿದ್ರು ಯಾಕೆ ಮಂತ್ರಿಗಳು ಸ್ಥಾನ ಕೊಟ್ಟಿರಲಿಲ್ಲ ಕೊಡಿಸಿ ಮುಖ್ಯಮಂತ್ರಿ ಪಟ್ಟ ಸೆಂಟ್ರಲ್ ನಾಲ್ಕು ಬಸ್ ಸೀಟ್ ಸೀಟ್ ಬಂದಾಗ ನೀವ್ ಕೊಡ್ತೀರಾ ನಮಗಿನ್ನ ಅಲ್ಲ ಪಾಪ ಅವ್ರು ಬಿಡಿ ಅವ್ರು ಮಾತಾಡ್ತಾರ ಬ್ರದರ್ ಬಗ್ಗೆ ಮಾತಾಡಬೇಡ ನಮ್ಮ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರ ಫೈನಲ್ ಆಗಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ಬೇಕಾದ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಬಿಜೆಪಿ ದಳ ಅಂಗಡಿ ಬೇರೆ ಜಂಡ ಬೇರೆ ಅಜೆಂಡಾ ಒಂದೇ

ನಮಗೆ ನಾವು ಹೋರಾಟ ಅಂತೂ ನಿಲ್ಸಲ್ಲ ನಮಗೆ ಏನಂದ್ರೆ ನಾವು ಸಿದ್ದರಾಮಯ್ಯ ವಿರುದ್ಧ ಅಂತ ಹೋರಾಟ ಅಲ್ಲ ನಮ್ದು ಏನಂದ್ರೆ ಸಿಸ್ಟಮ್ ನಮ್ಗೆ ಮೊದಲಿಂದ ನಾವು ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಬಂದಿದ್ದೀವಿ ನಮ್ ಜನ ಬೇರೆ ಸಮುದಾಯದವರು ಬೇರೆ ಕಡೆನೂ ಹಾಕಿದರೆ ಹಾಕಿದಾರೆ ಆದ್ರೆ ನಮ್ ಜನ ಕಾಂಗ್ರೆಸ್ನೇ ನಂಬ್ಕೊಂಡು ಯಾಕೆ ಸಾಮಾಜಿಕ ನ್ಯಾಯ ಅಂತ ಇವರು ಕೂಡ ಸಾರ್ತಾ ಇರೋದ್ರಿಂದ ನಂಬ್ಕೊಂಡು ಅವ್ರಿಗೆ ವೋಟ್ ಹಾಕೊಂಡು ಬಂದಿದ್ದಾರೆ ಆದ್ರಿಂದ ನಮ್ಗೆ ಈ ಸಾರಿ ನಾವು ಕೊಡಿ ನಮ್ಮ ನಾಯಕತ್ವದಲ್ಲಿ ನಮ್ಮ ನಾಯಕತ್ವದಲ್ಲಿ ನೂರ ಸೀಟ್ ಬಂದಿದೆ ಕೊಡಿ ಅಂತ ಕೇಳ್ತೀವಿ ಕೊಡ್ಲಿಲ್ಲ ನಾವು ಜನಾಂದೋಲನ ಜನಗಳತ್ರ ಹೋಗ್ತಿವಿ ಕಾಂಗ್ರೆಸ್ ಬಾಬಾ ಸಾಹೇಬ್ ಹೇಳಿದ್ದಾರೆ ಇದು ಉರಿಯೋ ಮನೆ ನೀವು ಭಸ್ಮ ಆಗ್ತೀರಿ ಹೋಗ್ಬೇಡಿ ಅದಕ್ಕೆ ಅದನ್ನ ಜನಗಳಿಗೆ ತಿಳಿಸ್ತೀವಿ ಅಷ್ಟೇ ನಾವು ಮಾಡೋ ಕೆಲಸ ಹೋರಾಟ ಇದು ಕುರಿ ಕಾಯೋ ಜನಾಂಗದವರೊಬ್ಬರು ಮುಖ್ಯಮಂತ್ರಿ ಆದರು ದಲಿತರ ಸಹಾಯದಿಂದ ದಲಿತರ ಒಬ್ಬರೇ ಅಲ್ಲ ದಲಿತರ ಹೆಚ್ಚಿನ ಸಹಾಯದಿಂದ ನಾವಿವ ಕೇಳ್ತಾ ಇದೀವಿ ಸಿದ್ದರಾಮಯ್ಯನ ಕೇಳ್ತಾ ಇದ್ದೀವಿ ಹೈಕಮಾಂಡ್ ಮತ್ತು ಕೈ ಕಮಾಂಡ್ ಎರಡನ್ನೂ ಕೇಳ್ತಾ ಇದ್ದಾರೆ ಹೈಕಮಾಂಡ್ ದಲಿತರು ತಗೊಳ್ಳುತ್ತೆ ಕೈ ಕಮಾಂಡ್ ದಲಿತರ ಮಾಡುತ್ತೆ ಹೀಗಾಗಿ ಅವರು ಕೇಳ್ತಾ ಇದೀವಿ ಕುರಿ ಕಾಯುವಂತ ಜನಾಂಗದವ್ರು ಮುಖ್ಯಮಂತ್ರಿ ಮಾಡಿದ್ದಾದ್ಮೇಲೆ ಊರ್ ಕೂಡ ಮಾಡಿ ಅಂತ ಹೇಳಿ ನಾವು ಕಾಂಗ್ರೆಸ್ ಹೈಕಮಾಂಡ್ ಹೋರಾಟಕ್ಕೆ ಯಶಸ್ಸು ಸಿಗುತ್ತಾ ಪಕ್ಷದಲ್ಲಿ ನ್ಯಾಯ ಸಿಗುತ್ತಾ ಕಾಂಗ್ರೆಸ್ ಅವಾಗಲೇ ನಿಮ್ಗೆ ಹೇಳಿದೆ ಈಗಾಗ್ಲೇನೆ ಸಿದ್ದರಾಮಯ್ಯವರು ಹೇಳಿದರೆ ನಾನು ಕೂಡ ದಲಿತನೇ ಅಂತೇಳಿ ಇವರು ಅಧಿಕಾರಕ್ಕೆ ಬಂದ್ಮೇಲೆ ಮುನ್ನೂರ ಅರವತ್ತೆರಡು ಜನ ಏನ್ ಸರ್ ಕೆ ಎಸ್ ಸಿ ಪಾಸ್ ಆಗಿದ್ರು ಇದ್ರಲ್ಲಿ ಎಪ್ಪತ್ತ ಎಸ್ ಸಿಗಳಿದ್ರು ಬಿ ಎಸ್ ಸಿ ಮತ್ತು ಜನ ಬಂದಿದ್ರು ನಲ್ವತ್ತು ಜನ ಇದ್ರು ಲಿಂಗಾಯತರು ಮೂವತ್ತೈದು ಜನ ಇದ್ರು ಒಕ್ಕಲಗಿರಿ ಎಪ್ಪತ್ತೊಂದು ಜನ ಇದ್ರು ಬ್ರಾಹ್ಮಣ್ಸ್ ಹದಿನೆಂಟು ಜನ ಇದ್ರು ಎಲ್ಲಾ ಸಮುದಾಯದವರು ಮೆರಿಟ್ ಅಲ್ಲಿ ಬಂದಿದ್ರು ಅಷ್ಟೆಲ್ಲ ಹೇಳಿ ನಾವು ಕನ್ವಿನ್ಸ್ ಮಾಡಲ್ಲ ಮಾಡಿದ್ರು ಕೂಡ ಯಾವುದೇ ತರ ಸಿಕ್ಕಿಲ್ಲ ಕೂಡ ಸ್ಕ್ವಾಷ್ ಮಾಡಿ ಇವತ್ತು ಇಷ್ಟು ದೊಡ್ಡ ಸಮುದಾಯ ಬೀದಿ ಮಾಡಿದ್ರೆ ಇವ್ರಿಗೆ ಅಲ್ಲ ಹಾಗಾದ್ರೆ ಒಂದು ಹದಿನೇಳು ಡಿಸ್ಟಿಕ್ ಬ್ಯಾಕೆಟ್ ಇದೆ ಹದಿನೇಳು ಡಿಸ್ಟಿಕ್ ಅಲ್ಲಿ ಸೋಷಲ್ ಬ್ಯಾಕೆಟ್ ಇದೆ ಇವರ ಅಧಿಕಾರಿ ಅಷ್ಟೇ ಹೇಳಿದ್ರೆ ಎಸ್ಪಿ ಮತ್ತು ಡಿಸಿ ಜವಾಬ್ದಾರಿ ಮಾಡ್ತೀನಿ ಅಂತ ಇವತ್ತವರೆಗೂ ಮಾಡ್ಲಿಲ್ಲ ಅವರು ಐಪಿಎಸ್ ಆಫೀಸರ್ ರವೀಂದ್ರನಾಥ್ ಅವ್ರನ್ನ ತುಳಿದ್ರಲ್ಲ ಅದು ಮುಖ್ಯಮಂತ್ರಿ ಅಲ್ಲದೆ ಬೇರೆ ರೆಗ್ಯುಲರ್ ಮೂರು ವರ್ಷ ಇರ್ತಾರೆ ಅವರು ನಿಮ್ ಎಲ್ಲ ಮಾತುಗಳಿಗೆ ಕೊನೆಯ ವರ್ಡ್ಸ್ ನಿಮ್ಗೆ ಏನ್ ಇವಾಗ ನಿಮ್ಮ ನಿಮ್ಮ ಪಕ್ಷದ ಸ್ಟ್ಯಾಂಡ್ ಕೇಳ್ಬೋಣ ಸರ್ ಅವ್ರದ್ಕೊಂದ್ರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಎರಡ್ ಸಾವಿರದ ಹದಿನೆಂಟಕ್ಕೆ ನಾವು ದಲಿತ ಮುಖ್ಯಮಂತ್ರಿ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದು ದಲಿತ ಮುಖ್ಯಮಂತ್ರಿನ ಮಾಡೋದಕ್ಕೆ ನಾವೆಲ್ಲ ಕಾಂಗ್ರೆಸ್ ಬರುತ್ತೆ ಯಾಕೆ ಬರಲ್ಲ ಯಾಕೆ ಬರೋದಿಲ್ಲ

ಇವಾಗ ಅದಕೊಸ್ತರನೇ ಕರಿಗೆ ಅವ್ರಿಗೆ ಮೆಜಾರಿಟಿ ಬಂದಿಲ್ಲ 44 ಮಂದದ ಸೀಟ್ ಅಲ್ಲಿಗೆ ಪಾಪ ಮಾಡಿದ್ದಾರೆ ಆಗೇ ಇಲ್ಲ ಎಸ್ ಸರ್ ನೆಕ್ಸ್ಟ್ ಯರೋಧ ಪಕ್ಷೆ ಕೂಡ ಆಗಲ್ಲ ಆಗಲ್ಲ ಬಗ್ಗೆ ನಾವು ಮೂರು ಜನ ಫಸ್ಟ್ ಹೋಗಿ ಹೇಳಿದ್ವಿ ಅವರ ಬಗ್ಗೆ ನಮಗೆ ಬೇಸರ ಇಲ್ಲ ಸರ್ ಥ್ಯಾಂಕ್ ಯು ಖಂಡಿತ ನಿಮ್ಮ ಮಾತು ಅರ್ಥ ನಿಮ್ಮ ಮೋಸن ಅರ್ಥ ಮಾಡ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಸರ್ ಟೈಮ್ ಅಪ್ ಟೈಮ್ ಅಪ್ ಧನ್ಯವಾದ ವೆಂಕ ಅವರ ತನಗೂ ಕೂಡ ಥ್ಯಾಂಕ್ ಯು ರಮೇಶ್ ಫிரம் ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಒಂದೊಂದ ನಾನು ಒಂದ ಸ್ಪಷ್ಟಪಡಿಸ್ತೀನಿ ಹೌದು ದಲಿತರು ಸರ್ ಸರ್ ಥ್ಯಾಂಕ್ ಯು ಸರ್ ದಲಿತರು ಒಂದೇ ಒಂದು ಯಾವಾಗ್ಲೂ ಕೂಡ ನಮ್ಮ ಸಹಕಾರ ಅಥವಾ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತ ಯಾವಾಗ್ಲೂ ಡಿಕ್ಲೇರ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸಿ ಎಂ ಮಾಡಿ ಅಂತ ಕೇಳ್ತಕ್ಕಂಥ ತಪ್ಪೇನಿಲ್ಲ ಆದರೆ ಪಕ್ಷದ ವತಿಯಿಂದ ನಿಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರತಕ್ಕಂಥ ದಲಿತರನ್ನು ನೀವು ಈ ಪ್ರಶ್ನೆ ಉದ್ಭವ ಆಗೋ ಹಂಗೆ ಮಾಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮದೇ ಒಂದು ಯೂನಿಟಿ ಅಂತಕ್ಕಂಥದ್ದಾದ್ರೆ ಯಾರನ್ನೂ ಬೇಡೋ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಬಹು ಬಹುಸಂಖ್ಯಾತರು ಇರ್ತಕ್ಕಂಥವ್ರು ನಿಮ್ಗೆ ಓಟ್ ಸಿಗುತ್ತೆ ಖಂಡಿತವಾಗಿ ನಿಮ್ಮಲ್ಲಿ ಮುಖ್ಯಮಂತ್ರಿ ಆಗಬಹುದು ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿ ದಯವಿಟ್ಟು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಗ್ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್